ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಡಾಕ್ಟರ್ ಸಿದ್ದಮ್ಮ ಗುಡೇ, ಮುಖ್ಯಸ್ಥರು ವಾಣಿಜ್ಯ ವಿಭಾಗ ಗೋದುತಾಯಿ ಮಹಿಳಾ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಕಲಬುರಗಿ. ಕಲಬುರಗಿ ನಗರದ ಆರಾಧ್ಯ ದೈವವಾದ ಶ್ರೀ ಶರಣಬಸವೇಶ್ವರರಲ್ಲಿ ನಮಸ್ಕರಿಸುತ್ತ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪ ಹಾಗೂ ಲಿಂಗೈಕ್ಯ ಪೂಜ್ಯ ಮಾತೃಶ್ರೀ ಗೋದುತಾಯಿ ಅವ್ವಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಶರಣಬಸವೇಶ್ವರರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಎಂಟನೆಯ ಮಹಾದಾಸೋಹ ಪೀಠಾಧಿಪತಿಗಳು ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಪಾದಕ್ಕೆ ನಮಸ್ಕರಿಸುತ್ತ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಮನ್ ಆಗಿರುವ ಪೂಜ್ಯ ಮಾತೋಶ್ರೀ ದಾಕ್ಷಾಯಣಿ ಅವ್ವಾಜಿಯವರಿಗೆ ವಂದಿಸಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರನ್ನು ನಮಸ್ಕರಿಸಿ ಅಖಿಲ ಭಾರತ ಅನುಭವ ಮಂಟಪದ ಸಂಚಾಲಕರಾದ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹಿರೂರವರಿಗೂ, ಈ ಕಾರ್ಯಕ್ರಮದ ಉಸ್ತುವಾರಿಯ ನಿರ್ವಹಣೆಯನ್ನು ವಹಿಸುತ್ತಿರುವ ಡಾಕ್ಟರ್ ನೀಲಾಂಬಿಕಾ ಶೇಖರ್ ಅವರಿಗೂ, ಎಲ್ಲ ಕೇಳುಗರಿಗೂ, ಎಲ್ಲ ಸದ್ಭಕ್ತರಿಗೂ ಹಾಗೂ ಶರಣ ಶರಣೆಯರೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ಮಾತನಾಡುವ ವಿಷಯ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಆರ್ಥಿಕ ಕೊಡುಗೆಗಳು. ಇಲ್ಲಿ ಮೊದಲಿಗೆ ಆಶಯ ನೋಡಿ, ಪರಮ ಪೂಜ್ಯರಾದ ದೊಡ್ಡಪ್ಪ ಅಪ್ಪ ಅವರ ಮಾನಸ ಪುತ್ರರು, ಜ್ಯೇಷ್ಠ ಸುಪುತ್ರರಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಮಹಾದಾಸೋಹ ಪೀಠದ ಎಂಟನೆಯ ಪೀಠಾಧಿಪತಿಯಾಗಿ 16/9/1983 ಪೀಠವನ್ನು ಅಲಂಕರಿಸಿದರು. 1935 ನವೆಂಬರ್ 14 ಜನಿಸಿದ ಅಪ್ಪನವರು ಎಂಎ ತತ್ವಜ್ಞಾನದ ಪದವೀಧರರು. ಪೌರ್ವಾತ್ಯ ಹಾಗೂ ಪಾಶ್ಚಿಮಾತ್ಯ ತತ್ವಜ್ಞಾನಗಳ ಜೊತೆಗೆ ವೀರಶೈವ ತತ್ವಜ್ಞಾನದಲ್ಲಿ ಪ್ರಾವೀಣ್ಯತೆ ಪಡೆದವರು. ಶರಣ ಪರಂಪರೆಯಿಂದ ದತ್ತವಾದ ಮಹಾದಾಸೋಹದ ಆಧ್ಯಾತ್ಮಿಕ ಪರಂಪರೆಯಿಂದ ಜೀವನವನ್ನು ರೂಢಿಸಿಕೊಂಡು ಅದರೊಂದಿಗೆ ಅವರೊಬ್ಬ ತತ್ವಜ್ಞಾನಿಯಾಗಿ, ವಿಜ್ಞಾನಿಯಾಗಿ, ಸಮಾಜಶಾಸ್ತ್ರಜ್ಞನಾಗಿ, ರಾಜನೀತಿಜ್ಞನಾಗಿ, ಶಿಕ್ಷಣ ತಜ್ಞನಾಗಿ, ಅರ್ಥಶಾಸ್ತ್ರಜ್ಞನಾಗಿ, ಹೀಗೆ ಹಲವಾರು ಸಮಾಜದ ವಿವಿಧ ಆಯಾಮಗಳನ್ನು ತನ್ನೊಳಗೆ ಅರಗಿಸಿಕೊಂಡು ಕಾಲಕಾಲಕ್ಕೆ ಅವುಗಳನ್ನು ಜನರಿಗೆ ನೀಡುತ್ತಿರುವ ಮಹಾಜ್ಞಾನಿಯಾಗಿದ್ದಾರೆ. ಅವರಲ್ಲೊಬ್ಬ ಮಹಾಮಾನವತಾವಾದದ ಮಂತ್ರವನ್ನು ಜಪಿಸಿ ಇಂದಿನ ಮುಂದಿನ ಪೀಳಿಗೆಗೆ ಒಬ್ಬ ಅದ್ವಿತೀಯ ದಾರ್ಶನಿಕರಾಗಿ, ಶಿಕ್ಷಣ ತಜ್ಞರಾಗಿ, ಒಬ್ಬ ದ್ರಷ್ಟಾರರಾಗಿ ನಿಲ್ಲುತ್ತಾರೆ ನಮ್ಮ ಮುಂದೆ. ಇಂದು ಪೂಜ್ಯ ಡಾಕ್ಟರ್ ಅಪ್ಪ ಅವರು ನಾಡಿನ ಜನತೆಗೆ ನೀಡಿರುವ ಅನೇಕ ಕೊಡುಗೆಗಳಿವೆ. ಅವುಗಳಲ್ಲಿ ವಿಶೇಷವಾಗಿ ಅವರ ಆರ್ಥಿಕ ಕೊಡುಗೆಗಳನ್ನು ಕುರಿತು ಒಂದು ಅವಲೋಕನ ಇಲ್ಲಿ ಮಾಡಲಾಗುವುದು. ಮೊದಲಿಗೆ ಅರ್ಥಶಾಸ್ತ್ರ ಎಂದರೇನು? ಅರ್ಥಶಾಸ್ತ್ರದ ಪ್ರಕಾರ, ಅವರ ತಜ್ಞರ ಪ್ರಕಾರ ಹೇಳುವುದಾದರೆ, ಅರ್ಥಶಾಸ್ತ್ರವು ಸರಕುಗಳ ಮತ್ತು ಸೇವೆಗಳ ಉತ್ಪಾದನೆ, ಹಂಚುವಿಕೆ ಮತ್ತು ಬಳಕೆಗಳನ್ನು ಅಧ್ಯಯನ ಮಾಡುವ ಒಂದು ಸಮಾಜ ವಿಜ್ಞಾನವಾಗಿದೆ. ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಗಳು ಹೇಗೆ ಕೆಲಸ ಮಾಡುತ್ತವೆ ಮತ್ತು ಆರ್ಥಿಕ ಕಾರ್ಯಭಾರಿಗಳು ಹೇಗೆ ಪರಸ್ಪರ ಪ್ರತಿಕ್ರಿಯಿಸುತ್ತಾರೆ ಎಂಬುದು ಸ್ಪಷ್ಟಪಡಿಸುವ ಉದ್ದೇಶ ಹೊಂದಿರುತ್ತದೆ. ಆರ್ಥಿಕ ವಿಶ್ಲೇಷಣೆಯು ಸಮಾಜದ ಪ್ರತಿ ಅಂಶದಲ್ಲಿಯೂ ಪ್ರಯೋಗಿಸಲಾಗುತ್ತದೆ. ಉದಾಹರಣೆಗೆ, ವ್ಯಾಪಾರ, ಹಣಕಾಸು, ಶಿಕ್ಷಣದಲ್ಲಿ, ಕುಟುಂಬದಲ್ಲಿ, ಆರೋಗ್ಯದಲ್ಲಿ, ಕಾನೂನಿನಲ್ಲಿ, ರಾಜಕೀಯದಲ್ಲಿ, ಧರ್ಮದಲ್ಲಿ, ಸಾಮಾಜಿಕ ಸಂಸ್ಥೆಗಳಲ್ಲಿ, ಸಾಮಾಜಿಕ ವಿಜ್ಞಾನದಲ್ಲಿ ಹಾಗೂ ಯುದ್ಧದಲ್ಲಿ, ಹೀಗೆ ಜೀವನದ ಪ್ರತಿಯೊಂದು ರಂಗದಲ್ಲಿಯೂ ಆರ್ಥಿಕತೆಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಬಹುದು. ಅಜ್ಞಾನ ಮತ್ತು ಅಂಧಕಾರಗಳಿಂದ ಹೊರಬಂದು ಸುಜ್ಞಾನಿಯಾಗಿ ಕಣ್ಣು ತೆರೆಯಬೇಕೆಂದರೆ ಶಿಕ್ಷಣವು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಆಗಿದೆ
ಅಂತ ನಾವು ಇವತ್ತು ಹೇಳಬಹುದು. ಮಾನವನು ಶಿಕ್ಷಣದೊಂದಿಗೆ ವೈಚಾರಿಕತೆಯ ಅಂಶವನ್ನು ಮೈಗೂಡಿಸಿಕೊಂಡರೆ ಆತ ಜಗತ್ತನ್ನೇ ಆಳಬಹುದು ಅಂತ ಇಂದು ಪೂಜಾ ಅಪ್ಪನವರ ದೃಷ್ಟಿಕೋನ ಆಗಿದೆ ಅಂತ ಹೇಳುತ್ತೇನೆ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರದೇ ಆದ ವಿಚಾರಧಾರೆಯಲ್ಲಿ ಧನಕ್ಕೆ ಏನು ಹೇಳ್ತಾರೆ ಅಂತಂದರೆ, ಧನಕ್ಕೆ ಅರ್ಥ ಎಂದು ಬಹಳ ಅರ್ಥಪೂರ್ಣವಾಗಿ ಅವರು ಹೇಳಿದ್ದಾರೆ. ಬದುಕಿಗೆ ಹಣ ಬೇಕು, ಆದರೆ ಹಣವನ್ನು ಸಂಪಾದಿಸುವುದರ ಸಲುವಾಗಿಯೇ ಬದುಕಿನ ಸೌಖ್ಯವೆಲ್ಲವೂ ಬಲಿಕೊಟ್ಟರೆ ಹೇಗೆ ಎಂಥ ಮಾರ್ಮಿಕವಾದಂಥ ಪ್ರಶ್ನೆ ಅವರು ಜನರ ಎದುರಿಗೆ ಇಡ್ತಾರೆ. ಪ್ರತಿಯೊಬ್ಬರೂ ಕೂಡ ಧನವನ್ನು ತಮ್ಮ ಬದುಕಿನ ಸುಖ ಶಾಂತಿ ನೆಮ್ಮದಿಗಾಗಿ ಧನವನ್ನು ಉಪಯೋಗಿಸಿದಲ್ಲಿ ಅದು ಅರ್ಥವೆನಿಸಿಕೊಳ್ಳುತ್ತದೆ. ಅದರ ಬದಲಾಗಿ ಕೊಪ್ಪರಿಗೆಗಟ್ಟಲೆ ಅಂದರೆ ಕೋಟಿಗಟ್ಟಲೆ ಧನವನ್ನು ಗಳಿಸುವುದಕ್ಕಾಗಿಯೇ ಈ ಜೀವನ ಇದೆ ಅಂತ ತಿಳಿದರೆ ಅದು ಬದುಕುವ ಒಟ್ಟು ಬದುಕಾಗಲಿ, ಬದುಕಿನಲ್ಲಿ ಅರ್ಜಿಸುವ ಧನವಾಗಲಿ ಅರ್ಥ ಹೋಗಿ ಏನಾಗ್ತದೆ, ವ್ಯರ್ಥ ಆಗಿ ಬಿಡುತ್ತದೆ. ಇಂಥ ವಿಷಯ ಇವತ್ತು ಈ ಸಂದೇಶವನ್ನು ಪೂಜಾ ಅಪ್ಪ ಅವರು ಜನರಿಗೆ ನೀಡಿದ್ದಾರೆ. ಆದ್ದರಿಂದ ಅವರೇನು ಹೇಳ್ತಾರಂದರೆ, ಬದುಕು ವ್ಯರ್ಥವಾಗದಂತೆ ಹಣದ ಹಿಂದೆ ಬೀಳದೆ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಲು ಹಣವನ್ನು ಸಂಪಾದಿಸಬೇಕು. ಬದುಕಿನ ಮೂಲ ಮಂತ್ರನೇ ಅದ ಅಂತ ಹೇಳಿ ತಿಳಿಸ್ತಾರೆ. ಇದೇ ಬದುಕಿನ ಮೂಲ ಮಂತ್ರ. ಹಣಕ್ಕಾಗಿ ಜೀವನ ಮಾಡಿದಾಗ ಅದು ಬರೀ ಜೀವನ ಆಗ್ತದೆ, ಅರ್ಥಕ್ಕಾಗಿ ಜೀವನ ಮಾಡಿದರೆ ಅದೇನಾಗ್ತದೆ, ಶಿವಜೀವನ ಆಗ್ತದೆ. ಬದುಕಿನಲ್ಲಿ ಏನು ಸಿಗ್ತದೆ ನಮಗಂದರೆ, ಸುಖ ಶಾಂತಿ ಮತ್ತು ನೆಮ್ಮದಿ ಕೂಡ ದೊರಕುತ್ತದೆ. ಇದೂನೇ ಏನದ ಅಂದರೆ ಮನುಕುಲದ ಒಳಿತಿಗೆ ಬೇಕಾಗಿರುವುದು ಅಂತಕ್ಕಂತಹ ಒಂದು ಮಂತ್ರ ಅವರು ಸಮಾಜಕ್ಕೆ ಇವತ್ತು ಕೊಟ್ಟಿದ್ದಾರೆ. ಈ ಆರ್ಥಿಕತೆಯ ವಿಚಾರಗಳು ಈಗಷ್ಟೇ ಅಲ್ಲ, ಇವು ಕಾಲಕಾಲಕ್ಕೆ ಇದ್ದಿದ್ದೇ ಅದ. ಯಾವಾಗ ಹಣ ಪ್ರಾರಂಭ ಆಗಿದೆ ಅಂದಿನಿಂದಲೂ ಕೂಡ ಆರ್ಥಿಕತೆಯ ಕುರಿತು ಅನೇಕ ವಿಚಾರಗಳಿವೆ, ಅವು ಬದಲಾಗ್ತಾನೆ ಹೋಗ್ತಾ ಇದೆ. ವಿಶೇಷವಾಗಿ ಇವು ಶರಣರು ಕೂಡ ಅನೇಕ ವಚನಗಳಲ್ಲಿ ಹೇಳಿದ್ದಾರೆ. ವಿಜ್ಜಳನ ಮಹಾಮಂತ್ರಿಯಾಗಿದ್ದ ವಿಶ್ವಗುರು ಬಸವಣ್ಣನವರು ತಮ್ಮ ವಚನದಲ್ಲಿ ಹಣವನ್ನು ಹೇಗೆ ಹೇಳಿದ್ದಾರೆ ಅಂತ ಅನ್ನೋದಿಲ್ಲಿ ನಾನು ಅವರ ಒಂದು ವಚನದಿಂದ ಹೇಳಲಿಕ್ಕೆ ಬಯಸ್ತೀನಿ. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಗಳ ಮಾಡಿದ್ದಡೆಯ ಆ ಕರ್ಮ ಫಲಭೋಗಗಳ ನೀ ಕೊಡುವೆ ಯ ಎಂಬುದು ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು, ನಿಮ್ಮ ಸ್ವಮ್ಮು ನಿಮಗೆ ಸಲ್ಲಿಸುವನು ಮಾಣೆ ಕೂಡಲ ಸಂಗಮ ದೇವ. ಇಲ್ಲಿ ಆರಂಭ ಅಂತಂದರೆ ನಾನು ಆರಂಭ ಮಾಡುವೆನಯ್ಯ. ಆರಂಭ ಅಂದರೆ ಕೃಷಿ, ಒಕ್ಕಲುತನ, ವ್ಯವಸಾಯದ ಕಾರ್ಯಚಟುವಟಿಕೆಗಳಾಗ್ತವೆ. ವ್ಯವಹಾರ ಅಂತಂದರೆ ಇಲ್ಲಿ ವ್ಯಾಪಾರ ಉದ್ಯಮಗಳು ಯಾವುದೇ ಇರಲಿ, ಅದು ಪರಸೇವೆ ಅಂದರೆ ಸರ್ಕಾರಿ ಮತ್ತು ಇನ್ನಿತರ ಯಾವುದೇ ಉದ್ಯೋಗಗಳೇ ಆಗಿರಲಿ, ಅವು ಯಾವುಗಳಲ್ಲಿನೂ ತಾರತಮ್ಯ ಬೇಡ ಅಂತಾರೆ, ಭೇದ ಭಾವ ಇಲ್ಲ. ಇದು ಬಸವಣ್ಣನವರು ಆವಾಗಲೇ ನಮಗೆ 12ನೇ ಶತಮಾನದಲ್ಲಿ ತಿಳಿಸಿರೋದು. ಅದರಂತೆ ಇವತ್ತು ಪೂಜಾ ಅಪ್ಪನವರಂತಾರ, ದಾಸೋಹ ಮಾ ಮನೆಗೆ ಬರ್ತಕ್ಕಂಥ ಅನೇಕ ಭಕ್ತರು ಅಂದರೆ ಸುಮಾರು ಲಕ್ಷ ಲಕ್ಷ ಜನ ಒಂದು ವರ್ಷದಲ್ಲಿ ಬಂದು ಹೋಗ್ತಾರೆ. ಹಾಗೆಯೇ ಸತತವಾಗಿ ಹರಿಯುವ ನೀರಿದ್ದಂಗ ಇವತ್ತು ಭಕ್ತರು ಮಹಾಮನೆಗೆ ಶರಣರ ದರ್ಶನಕ್ಕೆ ಬರ್ತಾ ಇರ್ತಾರೆ. ಅಪ್ಪಾಜಿಯವರ ದರ್ಶನಕ್ಕೆ ಬಂದಾಗ ಅವರು ಬಂದಂತಹ ಭಕ್ತರಿಗೆ ಎಲ್ಲ ರೀತಿಯಿಂದ ವಿಚಾರ ಮಾಡ್ತಾರೆ. ಏನು ಮಾಡ್ತೀರಿ, ವ್ಯಾಪಾರ ಮಾಡ್ತಿರೇನು, ವ್ಯವಸಾಯ ಮಾಡ್ತಿರೇನು, ಉದ್ದಿಮೆ ಮಾಡ್ತಿರೇನು, ಮತ್ತು ಏನು ಕಾಯಕ ಮಾಡ್ಕೊಂಡಿದ್ದೀರಿ ಅಂಥೇಳಿ ಹಿಂಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಕೇಳಿ ಬರೀ ಪ್ರಶ್ನೆ ಕೇಳಿ ಮುಂದೆ ಕಳಿಸಂಗಿಲ್ಲ, ಅದರಾಗ ಅವರು ಇನ್ನೂ ಹೆಂಗೆ ಹೆಚ್ಚು ಹೆಚ್ಚು ಲಾಭ ಮಾಡ್ಕೋಬೇಕು ಅಂದರೆ ಕೂಡಿರ್ತಕ್ಕಂಥ ಹಣ, ಅದು ಹೊಲದಲ್ಲಿ ಬಿತ್ತಿರೋ ಬೀಜ ಆಗಿರ್ಬೋದು,
ಕೃಷಿಯಲ್ಲಿ ತೊಡಗಿಸತಕ್ಕಂತ ಹಣ ಆಗಿರಬಹುದು, ವ್ಯಾಪಾರದಲ್ಲಿ ತೊಡಗಿಸತಕ್ಕಂತ ಹಣ ಆಗಿರಬಹುದು, ಅದಕ್ಕೆ ಹೇಗೆ ಲಾಭ ಬರುವಂಗ ಇನ್ನೂ ಹೆಚ್ಚಿನ ಗತಿಯಲ್ಲಿ ಅವರು ಪಡಿಬೇಕು ಅಂತಕ್ಕಂತ ವಿಚಾರಗಳು ಕೂಡ ಇವತ್ತು ಪೂಜಾ ಅಪ್ಪಾಜಿ ಅವರು ತನ್ನ ಭಕ್ತರೊಂದಿಗೆ ಸರಳವಾಗಿ ಬಹಳ ಸರಳವಾಗಿ ಮತ್ತೆ ಅಷ್ಟೇ ಶಾಂತವಾಗಿ ಅವರಿಗೆ ತಿಳಿಯಂಗ ಹೇಳಿ ಕಳಿಸ್ತಾರೆ. ನೋಡ್ರಿ ಹಿಂಗೆ ಮಾಡಿ ನೋಡ್ರಿ ಎಷ್ಟು ಚಲೋ ಆಗ್ತದ, ನಿಮ್ಗೆ ಅದರಿಂದ ಭಾಳ ಉಪಯೋಗ ಆಗ್ತದ, ನೀವು ದುಡಿದಿದ್ದಕ್ಕೆ ನೀವು ಕಾಯಕ ಮಾಡಿದ್ದಕ್ಕೆ ಅದಕ್ಕೆ ಒಳ್ಳೆಯ ಒಂದು ಫಲ ಸಿಗ್ತದ ಅಂತಕ್ಕಂಥ ಮಾತುಗಳನ್ನು ಇವತ್ತು ಅವರು ಸದಾ ಹೇಳ್ತಾ ಇರ್ತಾರೆ. ಅದಕ್ಕೆ ಇವತ್ತು ನಾವು ಮುಂದುವರಿದು ಏನು ಹೇಳಬೇಕಂತಂದ್ರೆ, ಭಾರತದಲ್ಲಿ ಯಾವುದೇ ಒಂದು ಕೃಷಿ ಜೊತೆಗೆ ಎಲ್ಲ ಉದ್ಯೋಗಗಳನ್ನು ಕೂಡ ಇವತ್ತು ನಾವು ಕಾಣ್ತೀವಿ. ಅದಕ್ಕೆ ಅಪ್ಪ ಅವ್ರು ಏನಂತಾರೆ, ಕಾಯಕ ಮಾಡುವಾಗ ಯಾವುದೇ ಭೇದ ಭಾವ ಮಾಡಬಾರದು, ಅದು ಯಾವುದಾದ್ರೂ ಸರಿ, ಆದ್ರೆ ಬಹಳ ಸತ್ಯ ನಿಷ್ಠೆಯಿಂದ ಅದು ಮಾಡಿರಬೇಕು. ಭಾರತದಲ್ಲಿ ಕೃಷಿನೇ ಮೂಲ ಅದ, ವಿಶೇಷವಾಗಿ ದೇಶದ ಆರ್ಥಿಕತೆಗೆ ಒಕ್ಕಲುತನನೇ ಬೆನ್ನೆಲುಬಾಗಿ ನಿಂತಿದೆ ಇವತ್ತು. ಯಾವ ರೀತಿಯಲ್ಲಿ ಅಪ್ಪವ್ರು ಏನ್ ಹೇಳ್ತಾರೆ ಅಂದ್ರೆ, ಕೈಗಾರಿಕೆ ದೇಶದಲ್ಲಿ ಬೆಳೆಯುತ್ತಿದೆ ಅಂದ್ರೆ, ಇವತ್ತು ನಾವು ಇಂಡಸ್ಟ್ರಿಯಲೈಸೇಷನ್ 5-year ಪ್ಲಾನ್ಸ್ ನಾಗ ಎರಡನೇ ಪ್ಲಾನ್ ಸಂಪೂರ್ಣವಾಗಿ ನಾವು ಇವತ್ತು ಭಾರತದ ಇಂಡಸ್ಟ್ರಿಯಲೈಸೇಷನ್ ಸಲುವಾಗಿ ಮೀಸಲಿಟ್ಟಿವೆ. ಹೆಂಗೆ ಇಂಡಸ್ಟ್ರಿ ಇವತ್ತು ವೇಗಗತಿಯಲ್ಲಿ ಬೆಳೀತಾ ಇದೆ, ಅದೇ ರೀತಿನಾಗ ಇವತ್ತು ಒಕ್ಕಲುತನನೂ ಬೆಳಿಬೇಕಂತ ಹೇಳ್ತಾರೆ. ಅಂದ್ರೆ ನಾವು ಇಂಡಸ್ಟ್ರಿನಾಗ ಹೆಂಗೆ ಹಣ ಹೂಡಿಕೆ ಮಾಡ್ತೀವಿ, ಕೋಟಿಗಟ್ಟಲೆ ಹಣ ಹೂಡಿಕೆ ಮಾಡ್ತೀವಿ. ಕೋಟಿ ಬರೀ ಕೋಟಿ ಅಲ್ಲ, ನೂರಾರು ಕೋಟಿ, ಸಾವಿರಾರು ಕೋಟಿ, ಮಿಲಿಯನ್ ಗಟ್ಟಲೆ ಹಣ ಇನ್ವೆಸ್ಟ್ ಮಾಡ್ತೀವಿ. ಅಷ್ಟು ಬೇಡ, ಆದರೂ ಒಕ್ಕಲುತನ ಇವತ್ತು ನಾವು ಏನು ಮಾಡಬೇಕು, ಇಂಡಸ್ಟ್ರಿಯಾಗಿ ಮಾದರಿಯನ್ನಿಟ್ಕೊಂಡು ನಾವು ಬೆಳೆ ಬೆಳೆದಿದ್ದೇ ಆದರೆ ಇವತ್ತೇನು ಮಾಡ್ಬೋದು ಅಂದರೆ, ದೇಶದಲ್ಲಿ ಇರ್ತಕ್ಕಂತಹ ಒಂದು ನಿರುದ್ಯೋಗ ಸಮಸ್ಯೆ ಕೂಡ ನಾವು ಪರಿಹಾರ ಮಾಡಬಹುದು. ಕೇವಲ ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡಿದ್ರೆ ಅಷ್ಟೇ ಅಲ್ಲ, ಮೂಲಭೂತವಾಗಿ ಭಾರತದಲ್ಲಿ ಇರ್ತಕ್ಕಂತಹ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಸಾಮಗ್ರಿಗಳು ಕೂಡ ನಾವು ಭಾರತದಲ್ಲಿನೇ ಏನಂತಂದ್ರೆ ಕೊಡಬಹುದು. ಇಲ್ಲೇ ಬೆಳೆದು ನಾವು ಅಲ್ಲಿನ ಒಂದು ಬೆಳೆದಂತಹ ವ್ಯವಸಾಯದ ಉತ್ಪನ್ನಗಳನ್ನ ಇಂಡಸ್ಟ್ರಿಗೆ ಕಚ್ಚಾ ಸಾಮಗ್ರಿಗಳಾಗಿ ಪೂರೈಕೆ ಮಾಡಿಕೊಂಡಾಗ ಬೆಳೆದಿರ್ತಕ್ಕಂತಹ ಬೆಳೆ ನಮ್ಮಲ್ಲಿನೇ ಅದು ರಾ ಮಟೀರಿಯಲ್ ಆಗಿ ಹೋಗ್ತದ. ಹಂಗಾಗಿ ಇಲ್ಲಿ ಏನಾಗ್ತದ, ರೈತರಿಗೆ ಹೆಚ್ಚಿನ ಬೆಲೆ ಸಿಗ್ತದೆ ಮತ್ತು ಬೇಡಿಕೆನೂ ಬರ್ತದೆ. ಡಿಮ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ನಾವೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕು. ನಮ್ಮ ದೇಶದ ಉತ್ಪನ್ನಗಳು ಬೇರೆ ದೇಶಕ್ಕೆ ಕಚ್ಚಾ ವಸ್ತುಗಳಾಗಿ ಹೋಗಿ ಅಲ್ಲಿಂದ ಒಂದು ಸಂಪೂರ್ಣ ಆದಂಥ ವಸ್ತುಗಳು ವಾಪಸ್ ಅವ್ರು ನಮಗೆ ಮಾರ್ತಾರೆ. ಯಾಕಂದ್ರೆ ಇವತ್ತು ವರ್ಲ್ಡ್ನಲ್ಲಿ ಭಾರತ ಒಂದು ಸೂಪರ್ ಮಾರ್ಕೆಟ್ ಇದ್ದಂಗದ. ಅದಕ್ಕೆ ನಮ್ಮ ಸಾಮಗ್ರಿಗಳು ಬೇರೆ ದೇಶಕ್ಕೆ ಕಳಿಸೋ ಬದಲಾಗಿ ವ್ಯವಸಾಯ ಒಂದು ಇಂಡಸ್ಟ್ರಿ ಹಂಗೆ ಮಾಡಿ ಲಾರ್ಜ್ ಸ್ಕೇಲ್ನಲ್ಲಿ ನಾವು ಇವತ್ತು ಬೆಳವಣಿಗೆ ಮಾಡಿದರೆ ಏನಂದ್ರೆ, ವ್ಯವಸಾಯ ಒಕ್ಕಲುತನದ ಬೆಳವಣಿಗೆ ಮಾಡಿದರೆ ಅದರಿಂದ ಬಂದಂತಹ ಉತ್ಪನ್ನಗಳು ನಮ್ಮಲ್ಲಿನ ಇಂಡಸ್ಟ್ರಿಗಳಿಗೆ ನಾವು ಅದನ್ನು ಸಪ್ಲೈ ಮಾಡಿದರೆ, ಪೂರೈಕೆ ಮಾಡಿದರೆ, ಆವಾಗ ನಮ್ಮ ರೈತರು ಕೂಡ ಒಳ್ಳೆಯ ಬೆಲೆಗೆ ಮಾರಾಟ ಮಾಡಬಹುದು ಏನು ತಮ್ಮ ಸಾಮಾನುಗಳನ್ನು. ಮತ್ತು ನಮ್ಮ ಇಂಡಸ್ಟ್ರಿಗಳು ಕೂಡ ಹೊರಗಡೆ ದೇಶದಿಂದ ಆಮದು ಮಾಡಿಕೊಳ್ಳೋಕ್ಕಿಂತನೂ ನಮ್ಮಲ್ಲಿಯ ವಸ್ತುಗಳು ಇವತ್ತು ಮೋದಿಯವರು ಹೇಳ್ತಾರೆ ಏನು ಅಂತಂದ್ರೆ, ನಮ್ಮದು ಏನು ಅಂದರೆ, ಲೋಕಲ್ ಪ್ರಾಡಕ್ಟ್ಸ್ ಆರ್ ಮೇಡ್ ಇನ್ ಅಟ್ ಎ ಗ್ಲೋಬಲ್ ಲೆವೆಲ್ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಬೆಳೆದಂತಹ ವಸ್ತುಗಳು ನಾವು ಕಚ್ಚಾ ವಸ್ತುಗಳನ್ನು ಅವನ್ನ ಕಂಪ್ಲೀಟ್ ಫಿನಿಶ್ಡ್ ಗೂಡ್ಸ್ ಮಾಡಿ ಅವನ್ನೇ ನಾವು ಹೊರದೇಶಕ್ಕೆ ಇವತ್ತು ರಫ್ತು ಮಾಡಿದರೆ ನಾವು ನಿಜವಾಗಿಯೂ ಸ್ವಾವಲಂಬಿ ಆಗ್ತೀವಿ, ಕಾಯಕ ಜೀವಿಗಳಾಗ್ತೀವಿ. ನಮ್ಮ ಹಣ ಎಷ್ಟು ಪಟ್ಟು ನಾವು ದ್ವಿಗುಣ ಮಾಡಬಹುದು. ನಾವು ಒಂದು ಫೈನ್ ಡೇ ನಾವು ಏನಾಗ್ತೀವಂದ್ರೆ ಜಗತ್ತಿನಲ್ಲಿ ಮಾದರಿಯ ರಾಷ್ಟ್ರ ಆಗ್ತೀವಿ ಅಂತಕ್ಕಂತಹ ಉದಾರವಾದಂತಹ ಯೋಜನೆಗಳನ್ನು ಅವ್ರ ವಿಚಾರಗಳನ್ನು ಇವತ್ತು ಜನರಿಗೆ ನೀಡ್ತಾರೆ. ಎಂಥ ವಿಚಾರವ ನೋಡ್ರಿ ಅವ್ರ ಹತ್ರ. ಇವತ್ತು ಹಣ ಅಥವಾ ಸಂಪತ್ತಿಗೆ ನಮ್ಮ ಪೂರ್ವಜರು ಏನು ಹೇಳ್ತಾರಂದ್ರೆ ಅರ್ಥ ಅಂತ ಕರೀತಾರವರು. ಅದು ಇಂದಿಗೂ ಜನಜನಿತವಾಗಿದೆ. ಇವತ್ತು ಸಂಪತ್ತು ಅಂದ್ರೆ ಅರ್ಥ ಅಂತ ಹೇಳ್ತೀವಿ ನಾವು. ಇವತ್ತು ಅದು ಚಲಾವಣೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಜೀವನ ನಡೆಸಲಿಕ್ಕೆ ದಿನನಿತ್ಯ ಪ್ರತಿದಿನ ಜೀವನ ಮಾಡಬೇಕು ಎಲ್ಲರೂ. ಅದಕ್ಕೆ ಬೇಕಾಗಿರೋದು ಏನಂತಂದ್ರೆ ಹಣನೇ ಬೇಕು. ಹಣ ಇಲ್ಲರಿ ಏನೂ ಒಳಗಾಡಂಗಿಲ್ಲ.
ಅದಕ್ಕೆ ಇವತ್ತ ನಮ್ಮ ಪೂರ್ವಜರು ಹೇಳ್ಯಾರ ಹಣ ಇಲ್ಲಂದ್ರೆ ಏನೇನು ಯಾವ ಕೆಲಸನೂ ಮಾಡ್ಲಿಕ್ಕಾಗಂಗಿಲ್ಲ ಎಲ್ಲದಕ್ಕೂ ಹಣನೇ ಬೇಕಂತ ಹೇಳ್ತಾರ ಅದು ಇಂದಿಗೂ ಸತ್ಯ ಅದ ಇಂದಿನ ಆಧುನಿಕ ಯುಗದಲ್ಲಿ ಹಣವಿಲ್ಲದೆ ಒಂದು ಹುಲ್ಲು ಕಟ್ಟಿನೂ ಅಳಗಾಡಂಗಿಲ್ಲ ಅಂತ ಪೂಜಾ ಡಾಕ್ಟರ್ ಶರಣಸೋಪ್ಪ ಅಪ್ಪ ಅವರು ಕೂಡ ಹೇಳಿದ್ದಾರೆ ವ್ಯಕ್ತಿಯ ಜನನದಿಂದ ಹಿಡಿದು ಅಂತ್ಯದವರೆಗೆ ಹಣವೇ ಪ್ರಮುಖ ಪಾತ್ರ ವಹಿಸುತ್ತದೆ ನೋಡ್ರಿ ಹುಟ್ಟಿನಿಂದ ಸಾವಿನವರೆಗೂ ಸಾವಿನ ಅಂತ್ಯಕ್ರಿಯೆ ಮಾಡಬೇಕಾದ್ರೂ ಇವತ್ತು ಹಣ ತಗೊಂಡೆ ಅಂದ್ರೆ ಅಲ್ಲಿ ಹಣ ಖರ್ಚು ಮಾಡಬೇಕಾಗ್ತದ ಹಣ ಇರುವುದು ಖರ್ಚು ಮಾಡಲಿಕ್ಕೆ ಆದರೆ ಹಣ ಖರ್ಚು ಮಾಡೋಕ್ಕಿಂತ ಮೊದಲು ಏನು ವಿಚಾರ ಮಾಡಬೇಕು ಅಂದ್ರೆ ಪೂಜ್ಯರು ಏನು ಹೇಳ್ತಾರಂತ ಅದರ ಗಳಿಕೆ ಆಗಬೇಕು ಹಣ ಯಾರೋ ಗಳಿಸಿರೋ ತಂದು ಯಾರಿಗೋ ನಾವು ಖರ್ಚು ಮಾಡ್ತೀವಿ ಯಾರ ಸಲುವಾಗೋ ಖರ್ಚು ಮಾಡ್ತೀವಿ ಅಂದ್ರೆ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಗಳಿಕೆ ಮಾಡುವ ಮೊದಲು ಅದು ಎಲ್ಲಿಂದ ಬಂತು ಅದರ ಉತ್ಪನ್ನ ಆಗಬೇಕು ಹಣದ ಗಳಿಕೆ ಮೊದಲಾಗಬೇಕು ಅಂತ ವಿಚಾರ ಅಪ್ಪನವರು ಹೇಳ್ತಾರೆ ಅದು ಕುರಿತು ಒಂದು ಅವ್ರದ್ದು ಕೋಟ್ ಮಾಡ್ತೀನಿ ಗಳಿಕೆ ಉಳಿಕೆ ಮತ್ತು ವಿನಿಯೋಗ ಈ ಮೂರು ಕ್ರಿಯೆಗಳ ನೆಲೆಯಲ್ಲಿ ಹಣವು ತನ್ನ ಎಲ್ಲ ಕಾರ್ಯವ್ಯಾಪ್ತಿಯನ್ನು ಹರವಿಕೊಂಡಿರ್ತದೆ ಅದಕ್ಕಾಗಿಯೇ ಅರ್ಥಪೂರ್ಣವಾಗಿ ಹಣ ಗಳಿಸಬೇಕು ಸುಮ್ಮನೆ ಮೋಸ ವಂಚನೆ ಯಾರ್ದೋ ಹೈಕೊಂಡು ತಿಂದು ಎಲ್ಲೋ ಯಾವುದೋ ಅನ್ಯ ಮಾರ್ಗಗಳಿಂದ ಹಣ ಗಳಿಸಿದ್ರೆ ಅದು ಹಣ ಗಳಿಸೋದಾಗಂಗಿಲ್ಲ ಅಂತ ಹೇಳ್ತಾರೆ ಹಣದ ಗಳಿಕೆ ಅರ್ಥಪೂರ್ಣ ಆಗಬೇಕಾದ್ರೆ ಏನು ಅಂತಂದ್ರೆ ಅದು ಅರ್ಥಪೂರ್ಣವಾದಂತಹ ರೀತಿಯಲ್ಲಿಯೇ ಹಣ ಗಳಿಕೆ ಆಗಬೇಕು ಅಂಥದ್ದೇ ಸಂಗ್ರಹಣೆ ಆಗಬೇಕು ಮತ್ತು ಅದರ ವಿನಿಯೋಗ ಅಂದ್ರೆ ಅದರ ಖರ್ಚು ಅದರ ಇನ್ವೆಸ್ಟ್ಮೆಂಟ್ನು ಏನಾಗ್ಬೇಕಂದ್ರೆ ಅದೇ ರೀತಿಯಲ್ಲಿನೇ ಆಗಬೇಕು ಅಂದಾಗ ಮಾತ್ರ ಆ ಹಣಕ್ಕೆ ಬೆಲೆ ಬರ್ತದೆ ಬಹಳಷ್ಟು ವಿಷಯಗಳು ಇವತ್ತ ಪೂಜ್ಯರು ಹಣ ಕುರಿತು ಹೇಳ್ತಾರೆ ಅದು ಹಣ ಎಷ್ಟಿದ್ರೂ ಕೂಡ ಅದು ಸರಿಯಾಗಿ ಮಾರ್ಗದಿಂದ ಕಳಿಸಿದ್ದ ಹಣ ಆಗಿರಲಿಲ್ಲ ಅಂತಂದ್ರ ಅದು ಆ ಒಂದು ಶರಣರಿಗೆ ಆ ಒಂದು ಶಿವನಿಗೆ ಸಲ್ಲಂಗಿಲ್ಲ ಅಂತಕ್ಕಂಥ ವಿಚಾರ ಕೂಡ ಅಪ್ಪ ಅವ್ರು ಹೇಳ್ತಾರೆ ಮತ್ತು ಹಿಂದೆ ಈಗಷ್ಟೇ ಅಲ್ಲ ಹಿಂದೆ ಶರಣರು ಕೂಡ ಅದರ ಬಗ್ಗೆ ಹೇಳಿದ್ದಾರೆ ಏನಂತಂದರೆ ತಮ್ಮ ವಚನದಾಗ ಹೇಳ್ತಾರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಮೊಲೆ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಒಂದು ಒಳ್ಳೆಯ ವಿಚಾರಗಳನ್ನು ಇವತ್ತು ನಮಗೆ ಬಸವಣ್ಣನವರು ಹೇಳಿದ್ದಾರೆ ವ್ಯರ್ಥ ಕಂಡಯ್ಯ ಇದು ಎಷ್ಟು ಒಂದು ಚಂದ ಇಲ್ಲಿ ಹೇಳಿದ್ದಾರೆ ಅದನ್ನೇ ನಾವು ಇವತ್ತ ಪಾಪಿಗಳಿಂದ ಅಂದರೆ ದುಷ್ಕೃತ್ಯದಿಂದ ದರೋಡೆ ಮಾಡಿನೋ ಮೋಸ ಮಾಡಿನೋ ವಂಚನೆ ಮಾಡಿನೋ ಆ ವಾಮ ಮಾರ್ಗದಿಂದ ಅಂದರೆ ಕೆಟ್ಟ ಮಾರ್ಗದಿಂದ ದುರ್ನಡತೆಯಿಂದ ಹಣ ಏನಾದರೂ ಕಳಿಸಿದ್ರ ಅದು ಸತ್ಪಾತ್ರಕ್ಕೆ ಸಲ್ಲದಯ್ಯ ಅದು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಕೊಲೆಗಡುಕರು ಹಿಂಸಾಚಾರಿಗಳು ದರೋಡೆಕೋರರು ವಿಚಾರಿಗಳು ಲಂಚಕೋರರು ವಂಚಕರು ಅತಿಯ ಆಸೆ ಬುಡುಕರು ದಗಾಕೋರರು ಇಂಥವರೆಲ್ಲ ಹಣ ಗಳಿಸಿದ್ರಂದ್ರ ಅದು ಪಾಪಿ ಹಣ ಆಗ್ತದ ಪಾಪಿಷ್ಟರು ಗಳಿಸಿರ್ತಕ್ಕಂಥ ಹಣ ಆಗ್ತದ ಅದು ದಾಸೋಹ ಸೇವೆಗೆ ಅದು ಸರಿಯಾದ ಹಣ ಅಲ್ಲ ಅದಕ್ಕೆ ಅದು ಸ್ವಾಮಿ ಕಾರ್ಯಕ್ಕೆ ಅಪತ್ಯ ಆಗ್ತದೆ ಅದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಗಳಿಸಿರುವ ಹಣ ಸ್ವಾಮಿ ಕಾರ್ಯಕ್ಕೆ ಸದ್ವಿನಯಕ್ಕೆ ಬೇಕು ಅಂತಂದ್ರೆ ಅದು ಹೆಂಗಿರ್ಬೇಕಂದ್ರೆ ಸತ್ಯ ಶುದ್ಧ ಕಾಯಕದಿಂದ ಕಳಿಸಿದ್ದಿರಬೇಕು ಸತ್ಯ ಶುದ್ಧ ಕಾಯಕದಿಂದ ಕಳಿಸಿದ್ದಂತಹ ಹಣ ಅದು ಗುರು ಲಿಂಗ ಜಂಗಮ ದಾಸೋಹಕ್ಕೆ ಅರ್ಪಣೆಯಾಗ್ತದ ಅವಾಗ ಅದು ಶಿವಾರ್ಪಿತ ಆದಂತಹ ಹಣ ಆಗ್ತದೆ ಅಂತ ಇಲ್ಲಿ ನಾನು ಹೇಳ ಬಯಸುತ್ತೇನೆ ಮತ್ತೆ ಪ್ರಾಯಶ್ಚಿತ್ತ ಅಂದರೆ ಏನು ಕೇವಲ ಹಣ ಗಳಿಕೆ ಅಷ್ಟೇ ಅಲ್ಲ ಬಹಳಷ್ಟು ಜನ ಏನು ಮಾಡ್ತಾರ್ರಿ ಗಳಿಸಿ ಖರ್ಚು ಮಾಡಂಗಿಲ್ಲ ಅದಕ್ಕೆ ನಾಯ ಹಾಲ ಇದಕ್ಕೆ ಅಮೃತಕ್ಕೆ ಪಂಚಾಮೃತಕ್ಕೆ ಬರಂಗಿಲ್ಲ ಅಂತ ಹೇಳ್ತೀವಲ್ಲ ಹಂಗೆ ಗಳಿಸಿ ಅದು ಹಣ ಅಲ್ಲೇ ಕೂಡಿಟ್ಟು ಖರ್ಚು ಮಾಡಲಾರ್ದೆ ಅಲ್ಲೇ ಇಟ್ಟು ಹೋದ್ರ ಏನಾಗ್ತದ ಅದು ವೇಸ್ಟ್ ಆಗಿ ಹೋಗ್ತದ ವ್ಯರ್ಥ ಆಗಿ ಹೋಗ್ತದ
ಮೊದಲ ಪ್ರಾರಂಭದಲ್ಲಿನೇ ಹೇಳಿದೆ ನಾನು, ಅಪ್ಪಾಜಿಯವರು ಏನು ಹೇಳ್ತಾರೆ ಅಂದ್ರೆ ಹಣ ಗಳಿಸಿದ್ದು ಬಳಕೆ ಆಗಬೇಕು. ಏನು ಬಳಕೆ ಆಗಬೇಕು ಅಂದರೆ ಸದ್ಬಳಕೆ ಆಗಬೇಕು, ಸದುಪಯೋಗ ಆಗಬೇಕು. ಅದು ಗಳಿಸಿ ಇಟ್ಟು ಒಳಗೆ ಕೊಳೆಯೋ ಹಂಗೆ ಅಲ್ಲೇ ಕೂಡಿ ಹಾಕಿದ್ರ ಅದೇನಾಗ್ತದ, ನಿಜವಾಗಿಯೂ ಅದು ಬಳಕೆನೇ ಆಗಂಗಿಲ್ಲ. ಹಣ ಯಾವಾಗಲೂ ಹರಿಯುವ ನೀರಾಗಬೇಕೇ ಹೊರತು ನಿಂತ ನೀರಾಗಬಾರದು. ಈಗ ಒಂದು ಉದಾಹರಣೆ ಹೇಳಬೇಕಂತ ಅಂದರೆ, ಮೋದಿಯವರು ಏನು ಡಿಮಾನಿಟೈಸೇಷನ್ ಮಾಡಿದ್ರಲ್ಲ, ಅದರಲ್ಲಿ ಬಹಳಷ್ಟು ಜನ ಆ ಕಳಿಸಿರೋ ಸಂಪತ್ತು ಹೊರಗೆ ತೆಗಿಲಾರ್ದಂಗೆ ಅಲ್ಲೇ ಉಳಿತು. ಅಲ್ಲೇ ಅದು ಏನಾಯಿತು, ಅವರು ಆ ಕಾನೂನಿನ ಅಡಿಯಲ್ಲಿ ಎಲ್ಲಿ ಜೈಲಿಗೆ ಹೋಗ್ತೀವೋ ಅಂತ ಅದು ಹೊರಗೆ ತೆಗಿಲಿಲ್ಲ. ಅಂಥ ಹಣ ಎದಕ್ಕೆ ಬಂತು ಹೇಳ್ರಿ, ಅದು ಯಾರಿಗೂ ಉಪಯೋಗ ಆಗಲಾರ್ದಂಥ ಹಣ ಆಯಿತು. ಅದಕ್ಕೆ ಅಪ್ಪೋರು ಏನು ಹೇಳ್ತಾರ, ಹಣ ಗಳಿಸಬೇಕು, ಕಳಿಸಿರೋ ಹಣ ಏನು ಮಾಡಬೇಕು, ಉಳಿಸಬೇಕು, ಉಳಿಸಿರೋ ಹಣ ಕೂಡಿ ಇಡಬಾರದು, ಉಳಿಸಿರೋ ಹಣ ಅದು ಬಳಸಬೇಕು. ಅದು ಬಳಕೆ ಆದಾಗ ಏನಾಗ್ತದೆ, ಬೆಳೀತದ. ಒಂದು ವೇಳೆ ಅದು ಬೆಳಿಲಿಕ್ಕತ್ತಿತ್ತು ಅಂದ್ರೆ ಸಂಪತ್ತು ತಾನೇ ತಾನಾಗಿ ಬೆಳೀತದ ಅಂತ ಅಂತಕ್ಕಂತಹ ಒಂದು ಪ್ರಿನ್ಸಿಪಲ್ ತತ್ವ ಏನಿವತ್ತವರು ಜನರಿಗೆ ಕೊಟ್ಟಾರೆ. ಸೊ ಅದಕ್ಕೆ ಇವತ್ತು ನಾವು ಈ ಥರ ಕೂಡಿಟ್ಟ ಹಣ ಒಂದು ವೇಳೆ ಕೂಡಿಟ್ಟರು ಖರ್ಚು ಮಾಡಲಿಲ್ಲ ಅಂದ್ರೆ ಅದು ಕೂಡ ಅಪರಾಧ ಆಗ್ತದ ಅಂತ ಹೇಳ್ತಾರೆ. ನೋಡ್ರಿ, ಬರೀ ಅಪರಾಧ ಅಂದ್ರೆ ಯಾರಿಗಾರ ಕೊಲೆ ಸುಲಿಗೆ ಅಷ್ಟೇ ಅಲ್ಲ, ಕೂಡಿ ಇಟ್ಟ ಹಣ ಖರ್ಚು ಮಾಡಲಿಲ್ಲ ಅದು ಅಲ್ಲೇ ಕೊಳೆಯಿತು ಅಂದ್ರೆ ಅದೂ ಕೂಡ ಅಪರಾಧ ಆಗ್ತದೆ ಅಂತಕ್ಕಂತಹ ವಿಚಾರ ಇವತ್ತು ಪೂಜ್ಯ ಅಪ್ಪಾಜಿಯವರು ಹೇಳ್ತಾರೆ. ಹೀಗೆ ಪಾಪಿಯು ಗಳಿಸಿದ ಹಣವು ಇನ್ಯಾವುದು ದುರಾಚಾರಕ್ಕಾಗಿ ಖರ್ಚು ಮಾಡಿದಾಗ ಅದು ಶಿವನಿಗೆ ಅರ್ಪಿತ ಆಗಂಗಿಲ್ಲ. ಅದಕ್ಕಾಗಿಯೇ ಸನ್ಮಾರ್ಗದಿಂದ, ಸತ್ಯದಿಂದ, ನ್ಯಾಯದಿಂದ, ಧರ್ಮದಿಂದ ಹಣವನ್ನು ಗಳಿಸಿದಾಗ ಅದು ಏನು ಸಿಗ್ತದೆ ಮನುಷ್ಯನಿಗೆ ಅಂತಂದರೆ, ಜೀವನದಾಗ ಶಾಂತಿ, ಸುಖ ಮತ್ತು ನೆಮ್ಮದಿ ಕೊಡ್ತದ ಅಂತೇಳಿ ಹೇಳ್ಬೋದು. ಮತ್ತು ಮುಂದುವರೆದು ಅಪ್ಪಾಜಿಯವರು ಹೇಳ್ತಾರ ಒಂದು ವಿಷಯ, ಹಿಂದೆ ಸಂಸ್ಕೃತದಾಗ ಅಂದರೆ ಇವತ್ತು ಕೂಡ ಅದು ಪ್ರಚಲಿತದಲ್ಲಿದೆ, ಏನು ಹೇಳಿದ್ದಾರೆ ಅಂದರೆ ಉದ್ಯೋಗಂ ಪುರುಷ ಲಕ್ಷಣಂ. ಅದು ಅದೇ ಈಗೂ ಹೇಳ್ತೀವಿ ನಾವು, ಆದರೆ ಕಾಲ ಬದಲಾದಂತೆ, ಇವತ್ತು ಕಾಲ ಬದಲಾಗಿದೆ, ಆಧುನಿಕ ಕಾಲದಲ್ಲಿದ್ದೀವಿ ನಾವು, ತಂತ್ರಜ್ಞಾನದ ಯುಗದಲ್ಲಿದ್ದೀವಿ, ಡಿಜಿಟಲೈಸೇಷನ್ ಡಿಜಿಟಲೀಕರಣದಲ್ಲಿದ್ದೀವಿ. ಹೇಗೆ ಕಾಲ ಬದಲಾಗ್ತಾ ಇದೆ ಹಾಗೆ ಈ ಒಂದು ಹೇಳಿಕೆಗಳಲ್ಲಿ ಕೂಡ ಮಾರ್ಪಾಟು ಬೇಕು ಅಂತ ಅನ್ನೋದು. ಇದು ಬಹಳ ಹಳೆ ಕಾಲದಿಂದನೂ ಬಂದಂಥದ್ದು, ಅದು ಓಕೆ ಒಪ್ಪಿದ್ದೀವಿ. ಉದ್ಯೋಗಂ ಪುರುಷ ಲಕ್ಷಣಂ, ಪುರುಷರಿಗೆ ಸೀಮಿತ ಆದಾಗ ಪುರುಷರು ಉದ್ಯೋಗ ಮಾಡಬೇಕು. ಆದರೆ ಅಪ್ಪಾಜಿಯವರು ಏನು ಹೇಳ್ತಾರೆ, ಇವತ್ತಿನ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನು ನಾವು ಕಾಣ್ತಾ ಇದ್ದೀವಿ ಅಂತಂದರೆ, ಗಂಡಸರು ಮನೆಯಲ್ಲೇ ಕುಳಿತುಕೊಂಡು ಇರಬಾರದು. ಇವತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಎಷ್ಟದ ತಮಗೆಲ್ಲರಿಗೂ ಗೊತ್ತು. ನಿರುದ್ಯೋಗ ಸಮಸ್ಯೆ ಅದು ಬರೀ ಗಂಡಸರಿಗಷ್ಟೇ ಅಲ್ಲ, ಹೆಣ್ಮಕ್ಳಿಗೂ ಅದ. ಆದ್ರೆ ಇಲ್ಲಿ ಉಪಜೀವನಕ್ಕಾಗಿ ಏನಾದರೂ ಮಾಡಲೇಬೇಕಲ್ಲ, ಆ ಉಪಜೀವನಕ್ಕಾಗಿ ಏನಾದರೂ ಮಾಡಬೇಕಾದಾಗ ಅವರು ಮನೆ ಕೂಡಲಾರ್ದೆ ಏನು ಮಾಡಬೇಕು, ಅವರು ಕಾಯಕದಲ್ಲಿ ನಿರತ ಆಗಬೇಕು. ಕಾಯಕದಲ್ಲಿ ನಿರತ ಆದಾಗ ಏನು ಬೇಕು ಇವತ್ತಿನ ಜನತೆಗೆ? ಒಂದು ಕಾಲ ಇತ್ತು ವ್ಯವಸಾಯ ಮಾಡಿಕೊಂಡಿದ್ರು, ಸಣ್ಣ ಪುಟ್ಟ ಉದ್ಯೋಗ ಮಾಡಿಕೊಂಡಿದ್ರು, ಆವಾಗ ರಂಗಗಳು ಸೀಮಿತವಾಗಿದ್ದವು. ಆದರೆ ಇವತ್ತು ವಿವಿಧ ರಂಗಗಳು ಬೆಳೆಯತೊಡಗಿದವ, ಆಧುನಿಕತೆ ಹೆಚ್ಚಿದೆ, ವಿಜ್ಞಾನ ತಂತ್ರಜ್ಞಾನ ಮತ್ತು ಕಂಪ್ಯೂಟರ್ ಯುಗದಲ್ಲಿ ಇವತ್ತು ನಾವಿದ್ದೀವಿ. ಇಂಥ ಸಮಯದಲ್ಲಿ ಉದ್ಯೋಗ ಕೇವಲ ಪುರುಷ ಲಕ್ಷಣ ಅಲ್ಲ, ಉದ್ಯೋಗ ಎಲ್ಲರಿಗೂ ಬೇಕು. ಸ್ತ್ರೀ ಲಕ್ಷಣನು ಪುರುಷ ಲಕ್ಷಣಂ ಮತ್ತು ಸ್ತ್ರೀ ಲಕ್ಷಣಂ ಅಂತ ಕೂಡ ಅದಕ್ಕೆ ನಾನು ಯಾಡ್ ಮಾಡಿದರೆ ಅಂದರೆ ಸೇರಿಸಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಅಷ್ಟೇ ಅಲ್ಲ, ಇವತ್ತು ಪ್ರತಿಯೊಬ್ಬ ಮಾನವರಿಗೂ ಕೂಡ ಅದು ಅನ್ವಯ ಆಗ್ತದೆ. ಯಾಕಂದರೆ ಇವತ್ತು ಕಾಯಕ ಮಾಡಿ ಅಥವಾ ಉದ್ಯೋಗ ಮಾಡಿದ್ರೆ ಮಾತ್ರ ಎಲ್ಲ ರೀತಿಯ ಸರಕು ಸೌಲಭ್ಯಗಳನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಅಪ್ಪವರು ಕೂಡ ಏನು ಹೇಳ್ತಾರೆ, ಕಾಯಕ ಅನ್ನೋದು ಕೇವಲ ಪುರುಷನಿಗಷ್ಟೇ ಸೀಮಿತವಲ್ಲ. ಇವತ್ತು ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ಹೇಳ್ತೀವಿ, ಅಂದರೆ ಸ್ತ್ರೀ ಸಬಲೀಕರಣ ಆಗಬೇಕು. ಅಂದರೆ ಆವಾಗ ಸ್ತ್ರೀ ಅಬಲೆಯಾಗಿದ್ದಳು, ಈಗ ಆಗಿಲ್ಲ.
ಕಾಲ ಬದಲಾಗ್ತಾ ಇದೆ. ಮಹಿಳೆ ಹೊರಗೆ ಬಂದಿದ್ದಾಳೆ, ಕೇವಲ ಮಕ್ಕಳ ಹಡೆಯುವ ಸಂಸಾರ ನೋಡಿಕೊಂಡು ಹೋಗುವ ಮಹಿಳೆ ಅಲ್ಲ. ಮಹಿಳೆ ಮನೆಯೂ ನೋಡಿಕೊಂಡಿದ್ದಾಳೆ, ಸಂಸಾರನೂ ನೋಡ್ತಾ ಇದ್ದಾಳೆ, ಶಿಕ್ಷಣನೂ ಪಡಿತಾ ಇದ್ದಾಳೆ, ವೃತ್ತಿಯಲ್ಲಿಯೂ ಇದ್ದಾಳೆ, ಮತ್ತು ಆರ್ಥಿಕ ಸ್ವಾವಲಂಬನೆಯತ್ತ ಕೂಡ ತನ್ನದೇ ಆದಂಥ ಧಾಪುಗಾಲು ಹೆಜ್ಜೆ ಇಡ್ತಾ ಇಡ್ತಾ ಮುಂದೆ ಹೋಗ್ತಾ ಇದ್ದಾಳೆ. ಇದಕ್ಕೆಲ್ಲ ಪೂಜಾ ಅಪ್ಪ ಅವರು ಏನು ಹೇಳ್ತಾರೆ, ಕೇವಲ ಪುರುಷ ಲಕ್ಷಣ ಅಲ್ಲ, ಇವತ್ತು ಮಹಿಳೆಯರು ಅಬಲೆಯರಲ್ಲ, ಅವರು ಸಬಲೆಯರಿದ್ದಾರೆ, ಅವರು ಕೂಡ ಉದ್ಯೋಗದಲ್ಲಿ ಭಾಗಿಯಾಗಬೇಕು ಅಂತಂತಕ್ಕಂಥ ಬಹಳ ಸ್ಟ್ರಾಂಗ್ ಮೆಸೇಜ್ ಅವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಸಂಸಾರ ಅಂದರೆ ಕೇವಲ ಗಂಡಷ್ಟೇ ತಂದು ಹಾಕಬೇಕು ಅಂತಲ್ಲ, ಅದು ಆವಾಗಿತ್ತು, ಆದರೆ ಈಗ ಅದನ್ನು ನಾವು ಸ್ವಲ್ಪ ರೀಡಿಫೈನ್ ಅಂತೇನು ಹೇಳ್ತೀವಿ, ರೀ ಇಂಜಿನಿಯರಿಂಗ್ ಅಂತೇನು ಹೇಳ್ತೀವಿ, ಅವುಗಳನ್ನು ನಾವು ಡೆಫಿನಿಷನ್ಸ್ ಸ್ವಲ್ಪ ಬದಲಾವಣೆ ಮಾಡಿದಾಗ ಏನಾಗ್ತದೆ, ಕೇವಲ ಪುರುಷ ಅಷ್ಟೇ ಅಲ್ಲ, ಸ್ತ್ರೀಯೂ ಕೂಡ ಉದ್ಯೋಗ ಮಾಡಬೇಕು. ಅದು ಉದ್ಯೋಗ ಯಾವುದಾದ್ರೂ ಪರವಾಗಿಲ್ಲ, ದಟ್ ಇಸ್ ಅ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವೇನು ಹೇಳ್ತೀವಿ. ಉದ್ಯೋಗ ಇದೇ ಆಗಿರಬೇಕು, ಅದೇ ಆಗಿರಬೇಕು, ಹೈಟ್ ಕಾಲರ್ ಜಾಬೇ ಆಗಿರಬೇಕು, ಮತ್ತು ಒಳ್ಳೆಯ ಪದೋನ್ನತಿ ಹೊಂದಿರ್ತಕ್ಕಂಥದ್ದು ಇಲ್ಲ. ನೀವು ಯಾವುದೇ ಕೆಲಸ ಮಾಡಿರಿ, ಸಣ್ಣ ಕೆಲಸ ಆದರೂ ಅಲ್ಲಿ ನಮ್ಮ ಶ್ರಮ ಇರ್ತದೆ, ಆ ಶ್ರಮಕ್ಕೆ ಏನು ಸಿಗ್ತದೆ, ಅಲ್ಲಿ ಹಣ ಸಿಗ್ತದೆ, ಅಲ್ಲಿ ನಿಮಗೆ ಪೇಮೆಂಟ್ ಇರ್ತದೆ, ಅಲ್ಲಿ ಗಳಿಕೆ ಇರ್ತದೆ ಅಂಥೇಳಿ ಬಹಳಷ್ಟು ರೀತಿಯಲ್ಲಿ ಪೂಜಾ ಅಪ್ಪಾಜಿಯವರು ಹೇಳ್ತಾರೆ. ಅದಕ್ಕೆ ಇವತ್ತು ಹಣ ಗಳಿಕೆ ಮಾಡಬೇಕಾದ್ರೆ ಶಿಕ್ಷಣ ಬೇಕು ಅಂತ. ಶಿಕ್ಷಣ ನಮಗಿವತ್ತು ಪೂಜಾ ಅಪ್ಪಾಜಿಯವರು ಕೊಡ್ತಾ ಇದ್ದಾರೆ, ವಿಶೇಷವಾಗಿ ಮಹಿಳೆಯರಿಗೆ. ಅದಕ್ಕೆ ಇವತ್ತು ಅವರು ತೆಗೆದಿರ್ತಕ್ಕಂಥ ಅನೇಕ ಶಿಕ್ಷಣಗಳು ನಮ್ಮ ಕಣ್ಣೆದುರಿಗೆ ಇವತ್ತೇನಾಗಿದೆ, ಬೆಳೆದ ಪುಸ್ತಕಗಳಾಗಿ ನಿಂತ್ಕೊಂಡಿವೆ. ಆರ್ಥಿಕ ಸ್ವಾವಲಂಬನೆಯನ್ನು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಅದು ಸ್ತ್ರೀಯಾಗಿರಬಹುದು ಅಥವಾ ಪುರುಷನಾಗಿರಬಹುದು, ಅವರು ಉದ್ಯೋಗಶೀಲನಾಗಿರಲೇಬೇಕು. ಈ ವಿಷಯವನ್ನು ಶರಣರು ಇವತ್ತು ಹೇಳಿಲ್ಲ, 12ನೇ ಶತಮಾನದಲ್ಲಿಯೇ ಜನರಿಗೆ ತಿಳಿಸಿದ್ದಾರೆ. ಅದರಲ್ಲಿ ಶರಣ ಮೆರೆಮಿಂಡ ದೇವ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಇಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಸಿಯಾಗಲಿ ಕೃಷಿಯಾಗಲಿ ಯಾಚಕ ವಾಣಿಜ್ಯ ಮಸಿಯಾಗಲಿ ಕಾಯಕದು ಹುಸಿ ಇಲ್ಲದಿರಬೇಕು. ಅದು ಅಸಮಾಕ್ಷಣ ಬರವು ಪಶುಪತಿ ಇರುವು ಐಘಟ್ಟು ದೂರ ರಾಮೇಶ್ವರ ಲಿಂಗ ತಾನೆ. ಕಾಯಕವು ಕೇವಲ ತನಗೋಸ್ಕರವಲ್ಲ, ಅದು ಗುರು ಲಿಂಗ ಜಂಗಮಗೋಸ್ಕರ ಮಾಡುವುದು. ಕಾಯಕದಲ್ಲಿ ಯಾವುದೇ ಮೇಲು ಕೀಳುಗಳಿಲ್ಲ. ಈಗಾಗಲೇ ನಾನು ಹೇಳಿದೆ, ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವೇನು ಎಕನಾಮಿಕ್ಸ್ನಲ್ಲಿ ಓದ್ತೀವಿ, ಅದು ಇಲ್ಲ, ಮೇಲು ಕೀಳು ಇಲ್ಲ. ಕಾಯಕ ಕಾಯಕನೇ ಅದ, ಮಾಡುವ ಕಾಯಕವು ಸಮಾಜಕ್ಕೆ ದೇಶಕ್ಕೆ ಸರ್ವರಿಗೂ ಉಪಯೋಗ ಆಗಬೇಕು. ನಾವೇನು ಕಾಯಕ ಮಾಡ್ತಾ ಇದ್ದೀವಿ ಅದು ಜನರಿಗೆ ಉಪಯೋಗವಾಗಬೇಕು. ಕಾಯಕ ಯಾವುದಾದರೂ ಸರಿ, ಅದು ಹಸಿಯಾಗಲಿ ಅಂದರೆ ಕೃಷಿಯಾಗಲಿ, ಒಕ್ಕಲ್ತನ ಆಗಲಿ, ವಾಣಿಜ್ಯ ಆಗಲಿ, ವ್ಯವಸಾಯ ವ್ಯಾಪಾರ ಆಗಲಿ, ಯಾವುದೇ ಮಾರುವುದಾಗಲಿ ಕೊಳ್ಳುವುದಾಗಲಿ, ಎಂಥ ಕಾಯಕ ಆದರೂ ಕೂಡ ಅದು ಹೆಂಗೆ ಕೂಡಿದ್ದಿರಬೇಕು ಅಂದರೆ ಅದು ಸತ್ಯ ಧರ್ಮದಿಂದ ಕೂಡಿದ್ದಾಗಿರಬೇಕು. ಕೆಲಸದಲ್ಲಿ ಅತಿ ಆಸೆ ಇರಬಾರ್ದು, ಸ್ವಾರ್ಥ ಆಸೆ ಇರಬೇಕು ಮಾಡಬೇಕಂತನ್ನೋದು, ಆದರೆ ಅತಿ ಆಸೆ ದುರಾಸೆ ಇರಬಾರ್ದು. ಸ್ವಾರ್ಥ ವಂಚನೆ ಮೋಸ ಕಬಳಿಕೆ ಇಂಥ ದುರ್ನೀತಿ ದುರ್ನಡತೆಗಳು ಅದು ಇರಬಾರದು, ಅಂಥವುದಕ್ಕೆ ನಾವು ಕಾಯಕ ಅನ್ನೋದಿಲ್ಲ. ಈ ರೀತಿ ಶರಣರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಜನರಿಗೆ ಏನಂತ ಹೇಳಿ ಸಂದೇಶ ಕೊಟ್ಟಿದ್ದಾರೆ ಅವರು. ಅದಕ್ಕೆ ಇನ್ನೂ ಅನೇಕ ಜನ, ಕೇವಲ ಶರಣರಷ್ಟೇ ಅಲ್ಲ, 12ನೇ ಶತಮಾನದಲ್ಲಿ ಬಸವಣ್ಣನವರು ಮಹಿಳೆಗೆ ಸಮಾನವಾದಂಥ ಹಕ್ಕನ್ನು ಕೊಟ್ಟಿದ್ರು. ಅದಕ್ಕಾಗಿ ನಾವು ಅನೇಕ ಶರಣೆಯರನ್ನು ಕೂಡ ನಾವು ಇವತ್ತು ಕಾಣ್ತೀವಿ. ಎಂತೆಂಥ ಶರಣೆಯರು ಆಗಿ ಹೋಗಿದ್ದಾರೆ ಆ 12ನೇ ಶತಮಾನದಲ್ಲಿ ಅಂತ ನಾನು ಒಂದೆರಡು ಹೆಸರು ಹೇಳ್ಬೋದು. ಇವತ್ತು ಐದಕ್ಕಿ ಲಕ್ಕಮ್ಮ ಆಗಿರಬಹುದು, ಮೋಳಿಗೆ ಮಹಾದೇವಿ ಇರಬಹುದು, ಪಟ್ಟಣದ ಸೋಮವ್ವೆ ಇರಬಹುದು, ಕದಿರೆ ಕಾಯಕದ ರಮ್ಯವ್ವೆ, ಜೇಡರ ದುಗ್ಗಳೆ, ಬಾಚಿ ಕಾಯಕದ ಕಾಳವ್ವೆ, ಎಂಥ ಗೊಗ್ಗವ್ವೆ, ಅಕ್ಕ ನಾಗಮ್ಮ, ನೀಲಾಂಬಿಕೆ, ಗಂಗಾಂಬಿಕೆ,
ಅಕ್ಕ ಮಹಾದೇವಿ ಎಂತೆಂಥವರು ಇವತ್ತು ನಾವು ಶರಣೆಯರನ್ನು ಕಾಣ್ತೀವಿ. ಅವರೆಲ್ಲ ತಮ್ಮ ತಮ್ಮ ಕಾಯಕದಿಂದನೇ ಪ್ರಸಿದ್ಧಿಯನ್ನು ಪಡೆದವರು. ಅಂಥವರು ಯಾವುದೇ ಕಾಯಕದಲ್ಲಿ ತಾರತಮ್ಯ ಅವರು ಕಾಣಲೇ ಇಲ್ಲ. ಅದಕ್ಕೆ ಅವರು ಏನು ಹೇಳಿದರು, ಕಾಯಕ ಮಾಡುವಡೆ ಲಕ್ಷ್ಮಿ ಎತ್ತ ನೋಡಿದರೂ ತಾನಾಗಿಪ್ಪಳು. ಕೆಲಸ ನಾವು ಮಾಡಿದೇವಂದರೆ ಲಕ್ಷ್ಮಿ ನಮ್ಮಲ್ಲೇ ಇರ್ತಾಳೆ, ಎಲ್ಲಿ ನೋಡಿದರೂ ಅಲ್ಲೇ ಇರ್ತಾಳ, ತಾನೇ ಇರುವಳು ಎಂದು ಅರುಗಿದರು. ಆದ್ದರಿಂದ ಇಂದು ಉದ್ಯೋಗವು ಕೇವಲ ಪುರುಷರಿಗಷ್ಟೇ ಸೀಮಿತ ಅಲ್ಲ, ಅದು ಸ್ತ್ರೀಯರೂ ಕೂಡ ಅಂದೂ ಕೂಡ ಇತ್ತು ಮತ್ತು ಇವತ್ತಿಂದೂ ಕೂಡ ಅವರು ಸರಿಸಮಾನರಾಗಿ ಪುರುಷರ ಜೊತೆ ದುಡಿತಾ ಇದ್ದಾರೆ, ಕಾಯಕ ಮಾಡ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಜ್ವಲಂತವಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಉದಾತ್ತವಾದಂತಹ ವಿಚಾರ ಇಟ್ಕೊಂಡು 19ನೇ ಶತಮಾನದಲ್ಲಿನೇ ನಮ್ಗೆ ಏನು ಕಾಣಸಿಗ್ತದೆ ಅಂದರೆ, ಈ ಭಾಗದಲ್ಲಿ ಹಿಂದುಳಿದಿರುವಿಕೆಯನ್ನು ಅಂದರೆ ಅಜ್ಞಾನವನ್ನು ಅಳಿಸಿ ಹೋಗಬೇಕು ಅಂಥೇಳಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಹೆಣ್ಣೊಂದು ಕಲಿತರೆ ಶಾಲೆಯನ್ನೇ ತೆಗೆದಂತಾಗ್ತದೆ ಅಂತ ಹೇಳ್ತಾರೆ. ಅಪ್ಪ ಎಂಥ ಉದಾತ್ತವಾದಂಥ ದೂರದೃಷ್ಟಿಯನ್ನು ಅವರು ಹೊಂದಿದ್ರು ಪೂಜಾ ಅಪ್ಪ ಅವರು. ಹೆಣ್ಣೊಂದು ಕಲಿತರೆ ಶಾಲೆಯನ್ನೇ ತೆಗೆದಂತೆ ಆಗೋದು, ಇದು ಅವ್ರ ಮನಸ್ಸಿನಾಗಿಂದು. ಅವರು ಜನರಿಗೆ ಕೇವಲ ಹೇಳಿಲ್ಲ, ಮಾಡಿ ತೋರಿಸಿದರು, ಶಾಲೆ ತೆರೆದರು. ಅವರ ಶಾಲೆ ತೆರೆದ ನಂತರ ಅದನ್ನು ಪೂಜ್ಯ ಡಾಕ್ಟರ್ ಷಣಬಸವಪ್ಪ ಅಪ್ಪನವರು ಕೇವಲ ಶಾಲೆ ತೆರೆದ ಅಷ್ಟಕ್ಕೆ ಸೀಮಿತ ಮಾಡಲಿಲ್ಲ. ಅವರು ಅವರು ಮುಂದೆ ಆ ಶಾಲೆಯನ್ನು ಹಚ್ಚಿದ ಗಿಡವನ್ನು ಇವತ್ತು ನಂದನ ವನವಾಗಿ ಮಾಡಿಬಿಟ್ಟಿದ್ದಾರೆ. ಕೇವಲ ಶಾಲೆ ಕಲಿಯೋದು ಬೇಡ, LKGದಿಂದ ಹಿಡ್ಕೊಂಡು ಮಾಸ್ಟರ್ ಡಿಗ್ರಿ ಡಾಕ್ಟ್ರೇಟ್, ಅವರು ಡಾಕ್ಟ್ರೇಟ್ ಆಗಿನೇ ಹೊರಗೆ ಬರಬೇಕು ಅನ್ನತಕ್ಕಂತಹ ಮಾದರಿಯಲ್ಲಿ ಇವತ್ತು ಶಿಕ್ಷಣವನ್ನು ಶಿಕ್ಷಣದ ಸಂಸ್ಥೆಗಳನ್ನು ತೆರೆದು ಶಿಕ್ಷಣ ನೀಡ್ತಾ ಇದ್ದಾರೆ. ಓ ಮೇಡಮ್, ನೀವೇನ್ರಿ ಆರ್ಥಿಕತೆ ಅಂದ್ರಿ ಶಿಕ್ಷಣದ ಬಗ್ಗೆ ಹೇಳಿಕತ್ತಿರಲ್ಲ ಅಂತ ತಮಗನ್ನಿಸ್ತಿರ್ಬೋದು. ಮಹನೀಯರೇ, ಅಂಥ ಶಿಕ್ಷಣವನ್ನು ಕೊಡಬೇಕಾದರೆ ಅಲ್ಲಿ ಎಷ್ಟು ಹಣದ ವಿನಿಯೋಗ ಆಗಿರ್ತದೆ, ಹಣದ ಬಳಕೆ ಆಗಿರ್ತದೆ. ಅಪ್ಪ ಅವರು ತಮ್ಮ ಒಂದು ಉದಾರ ಮನೋಭಾವದಿಂದ ನೆಟ್ಟಂಥ ಗಿಡ ಇವತ್ತು ನನ್ನನ್ನು ವನವಾಗಿ ಮಾಡಬೇಕಾದ್ರೆ ಅಲ್ಲಿ ಸಾಕಷ್ಟು ಹಣದ ವಿನಿಯೋಗ ಆಗಿರ್ತದೆ. ಅಲ್ಲಿ ಸಾಕಷ್ಟು ಹಣದ ವಿನಿಯೋಗದಿಂದ ಎಲ್ಲ ಏನು ಅನುಕೂಲತೆ ಬೇಕು ಅವೆಲ್ಲವೂ ಕೂಡ ಇವತ್ತು ಷಣ್ಮಸಪ್ಪ ಅಪ್ಪ ಅವರು ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಈ ಭಾಗದ ಜನರಿಗೆ ಆ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಒದಗಿಸ್ತಾ ಇದ್ದಾರೆ. ಕೇವಲ ಶಿಕ್ಷಣ ಸಂಸ್ಥೆಗಳಷ್ಟೇ ಅಲ್ಲ, ವಿಶೇಷವಾಗಿ ಉದ್ಯೋಗವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಹಿಳಾ ಸ್ವಾವಲಂಬನೆಗೆ ಹೆಚ್ಚು ಒತ್ತು ಕೊಡ್ತಾರೆ. ಎಂಪವರ್ಮೆಂಟ್ ಆಫ್ ವುಮೆನ್ ಅಂತ ನಾವೇನು ಹೇಳ್ತೀವಿ, ಮಹಿಳೆಯರು ಸಬಲೇ ಆಗಬೇಕು, ಅವರು ಆರ್ಥಿಕ ದೃಷ್ಟಿಯಿಂದ ಸ್ವಾವಲಂಬಿಗಳಾಗಬೇಕು. ಅದರಿಂದ ಅವರಿಗೆ ನಾವು ಸ್ವಾವಲಂಬಿತನ ಮಾಡಿಕೊಟ್ಟಾಗ ಏನಾಗ್ತದೆ, ಸಂಸಾರದ ರಥ ಇನ್ನೂ ಬಹಳ ಚೆನ್ನಾಗಿ ನಡೀತದೆ. ಜೀವನದ ರಥದ ಎರಡು ಗಾಲಿಗಳು ಕೂಡ ಸದೃಢ ಆದಾಗ ರಥ ಬಹಳ ಮುಂದೆ ಸರಳವಾಗಿ ಸ್ಪಷ್ಟವಾಗಿ ಹೋಗ್ತದೆ. ಅಂದರೆ ಇಲ್ಲಿ ಗಂಡ ಹೆಂಡತಿ ಸತಿಪತಿಗಳು ಇಬ್ಬರೂ ಕೂಡಿ ದುಡಿದಾಗ ಆ ಸಂಸಾರದ ಜಟಕ ಬಂಡಿ ಏನದಲ್ಲ ಅದು ಬಹಳ ಚೆಂದ ನಡೀತದ ಅಂತಕ್ಕಂಥದ್ದು ಪೂಜ್ಯ ಅಪ್ಪಾಜಿಯವರ ಒಂದು ಉದಾತ್ತ ದೂರದೃಷ್ಟಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೇನೆ. ದೂರದೃಷ್ಟಿ ಅಂದರೆ ಒಂದು ಮನೆತನ ಚಂದ ನಡೀತು ಅಂದ್ರೆ ಅಲ್ಲಿರ್ತಕ್ಕಂಥ ಪೀಳಿಗೆ ಇದಕ್ಕಿಂತ ಮ್ಯಾಲ ಉನ್ನತ ಶ್ರೇಣಿಯಲ್ಲಿ ಮುಂದೆ ಹೋಗ್ತಾರ ನೋಡ್ರಿ. ಅವ್ರದ್ದು ಒಂದು ವಿಚಾರ ಹೆಂಗಿದೆ ಅಂತಂದ್ರೆ, ಆರ್ಥಿಕ ಸಬಲೀಕರಣ ಇತ್ತು ಅಂತಂದ್ರೆ ಉತ್ತಮವಾದಂಥ ಶಿಕ್ಷಣ ಕೊಡ್ಬೋದು, ಮಕ್ಕಳಿಗೆ ಒಳ್ಳೆಯ ನಾಗರಿಕರಾಗಿ ಬೆಳೆಸಬಹುದು. ನೋಡ್ರಿ, ಆರ್ಥಿಕತೆ ಇಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಸಮಾಜ ಎಲ್ಲವೂ ಏನಾಗ್ಯವ ಅಂದ್ರೆ ಒಂದೇ ಒಂದು ಸಂಕೋಲೆಗಳ ಸರಪಳಿಯಲ್ಲಿ ಜೋಡಣೆಯಾಗಿಬಿಟ್ಟಿವೆ. ಇಂಥ ಒಂದು ಉದಾತ್ತ ಮನೋಭಾವವನ್ನು ಇವತ್ತು ಪೂಜ್ಯ ಅಪ್ಪಾಜಿಯವರು ಇಟ್ಕೊಂಡಿದ್ದಾರೆ. ಇವತ್ತು ಅಪ್ಪಾಜಿಯವರು ಈ ವಿದ್ಯಾಸಂಸ್ಥೆದಾಗ ಕಲಿತಂತಹ ಹೆಣ್ಮಕ್ಳಿಗೆ ಎಷ್ಟೋ ಜನ ಅಲ್ಲೇ ನೌಕರಿ ಇದ್ದಾರೆ ಮತ್ತು ಹೊರಗಡೆ ಇದ್ದಾರೆ. ಬರೀ ಹೊರಗಡೆ ಅಂದ್ರೆ ಅಲ್ಲ, ಬೆಂಗಳೂರು ಮೈಸೂರು ದೇಶದ ನಾನಾ ಭಾಗದಲ್ಲಿದ್ದಾರೆ, ದೇಶದ ಅಷ್ಟೇ ಅಲ್ಲ ವಿಶ್ವದ ನಾನಾ ಭಾಗದಲ್ಲಿದ್ದಾರೆ.
ಏನ್ಮಾಡ್ತಾ ಉದ್ಯೋಗ ಮಾಡ್ತಾ ಇದ್ದಾರೆ ಅದು ಏನಾಗಿ ಹೇಳ್ತದೆ ಆರ್ಥಿಕ ಸ್ವಾವಲಂಬಿತನ ಪಡೆದುಕೊಳ್ಳಿಕ್ಕೆ ಪೂರಕ ಯಾರು ಅಂತಂದರೆ ಇವತ್ತು ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪನವರು ಅಂತ ನಾನು ಬಹಳ ಎದೆ ತುಂಬಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಹೆಚ್ಚು ಕಡಿಮೆ ಸಮಾಜದ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಇವತ್ತು ನಾವು ಈ ಸಂಸ್ಥೆಯಿಂದ ಕಲಿತು ಹೋದಂತಹ ಮಹಿಳೆಯರು ಮತ್ತು ಪುರುಷರನ್ನು ಕೂಡ ನಾವು ಇವತ್ತು ಕಾಣ್ತೀವಿ ಇದು ಏನು ಹೇಳ್ತದೆ ಇದು ಆರ್ಥಿಕ ಸ್ವಾವಲಂಬನೆ ಇದು ಆರ್ಥಿಕ ದೂರದೃಷ್ಟಿ ಅದು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ನಾನು ಎಲ್ಲ ಹೇಳಿಕ್ಕಾಗಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಅದು IAS ಇರ್ಬೋದು KS ಇರ್ಬೋದು IPS ಇರ್ಬೋದು IRS ಇರ್ಬೋದು ನೇವಿ ಇರ್ಬೋದು ಲ್ಯಾಂಡ್ ಆರ್ಮಿ ಇರ್ಬೋದು ಡಿಫೆನ್ಸ್ ಇರ್ಬೋದು ರಾಜಕೀಯ ಇರ್ಬೋದು ಇವತ್ತು ಎಷ್ಟೋ ಜನ ಈ ಸಂಸ್ಥೆಯಲ್ಲಿ ಓದಿದವರು ಧರ್ಮ ಗುರುಗಳಾಗ್ಯಾರ ಹಿಂಗ ಇವತ್ತು ಈ ವಿದ್ಯಾ ಸಂಸ್ಥೆಯಲ್ಲಿ ಆಗ ಯಾವ ಒಂದು ಫೀಲ್ಡ್ಗೆ ನಮ್ಮ ವಿದ್ಯಾರ್ಥಿಗಳು ಹೋಗಿಲ್ಲ ಅಂತನದೇ ಹುಡುಕಾಟ ಮಾಡಬೇಕಾಗ್ತದೆ ಅಂಥ ಒಂದು ಮಟ್ಟದಲ್ಲಿ ಇವತ್ತು ನಮ್ಮ ಸಂಸ್ಥೆ ಅಂದರೆ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಬೆಳೆಸ್ತಾ ಇದೆ ಬೆಳೀತಾ ಇದೆ ಬೆಳೆಸಿದೆ ಆಲ್ರೆಡಿ ಇನ್ನೂ ಮುಂದೆ ಬೆಳೀತಾ ಇದೆ ಅಂತಂದರೆ ಇದಕ್ಕೆಲ್ಲವೂ ಏನು ಕಾರಣ ಅಂದರೆ ಪೂಜ್ಯ ಅಪ್ಪನವರು ತೊಡಗಿಸಿರ್ತಕ್ಕಂತಹ ಆರ್ಥಿಕ ಹೂಡಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವಕ್ಕೆಲ್ಲ ತಯಾರು ಮಾಡಬೇಕಾದ್ರೆ ಏನು ಬೇಕಾಗ್ತದ ಹೂಡಿಕೆ ಅಂದ್ರೇನ್ರಿ ಮೇಡಮ್ ಇದು ವ್ಯವಹಾರ ಅದೇನು ಇದು ಹೂಡಿಕೆ ಇಲ್ಲಿ ಹಣದ ಖರ್ಚು ಮಾಡಿದ್ರೆ ನಮಗೆ ಇವತ್ತು ತಂತ್ರಜ್ಞಾನಗಳ ಲಭ್ಯತೆ ಅದ ಹಣನೇ ಕೊಡಲಿಲ್ಲ ಅಂದ್ರೆ ತಂತ್ರಜ್ಞಾನ ಎಲ್ಲಿ ಬರ್ತದೆ 24 ತಾಸು ಇವತ್ತು ಲೈಬ್ರರಿ ಓಪನ್ ಇಟ್ಟಾರೆ ಯಾವ ಒಂದು ಸಮಯದಲ್ಲಿ 85-86 ಕಂಪ್ಯೂಟರ್ ಇರಲಿಲ್ಲ ಎಲ್ಲೋ ಒಂದೆರಡು ಕಂಪ್ಯೂಟರ್ ಇದ್ದಾಗ ಈ ಹಿಂದುಳಿದ ಭಾಗದಲ್ಲಿ ಕಂಪ್ಯೂಟರ್ ಎಜುಕೇಷನ್ ಅನ್ನು ಸ್ಟಾರ್ಟ್ ಮಾಡಿ ಕಂಪ್ಯೂಟರ್ ಲ್ಯಾಬ್ರಾಟರಿಯನ್ನೇ ತೆರೆದ್ರು ಅಂಥ ಒಂದು ಅನುಕೂಲಗಳು ಮಾಡಿಕೊಡ್ಬೇಕಾದ್ರೆ ಕೋಟಿಗಟ್ಟಲೆ ಹಣ ಉಪಯೋಗ ಮಾಡಬೇಕಾಗ್ತದೆ ಇನ್ವೆಸ್ಟ್ ಮಾಡಬೇಕಾಗ್ತದೆ ನಾನು ಒಂದು ಆರ್ಥಿಕ ವಿಷಯವನ್ನೇ ಹೇಳಬೇಕಾದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಆ ಇನ್ವೆಸ್ಟ್ಮೆಂಟ್ಗೆ ಬಿಸ್ನೆಸ್ ಮೆನ್ಸ್ ರಿಟರ್ನ್ ಪ್ರಾಫಿಟ್ ಕೇಳ್ತಾರೆ ಆದರೆ ಇಲ್ಲಿ ಪೂಜ್ಯಪ್ಪ ಅವರು ಪ್ರಾಫಿಟ್ ಯಾವ ಮುಖಾಂತರ ಕಂಡುಕೊಂಡ್ರು ಅಂದರೆ ಇಲ್ಲಿನ ಜನರಿಗೆ ಆ ಒಂದು ವಿದ್ಯೆಯನ್ನು ಕೊಡ್ತಕ್ಕಂಥ ರೂಪದಲ್ಲಿ ಕಂಡುಕೊಂಡ್ರು ಇದು ನಿಜವಾಗಿಯೂ ಅವರೊಬ್ಬ ದೂರದೃಷ್ಟಿಯುಳ್ಳಂತಹ ಆರ್ಥಿಕ ತಜ್ಞರಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅದು ಕಟ್ಟಡಗಳಿರ್ಬೋದು ಇಲ್ಲಿ ಅವರು ಎಷ್ಟೊಂದು ಸುಸಜ್ಜಿತವಾಗಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಮಾಡಿದ್ದಾರೆ ಅಂದರೆ ಅದಕ್ಕೆಲ್ಲ ಹಣ ಬೇಕು ಅದು ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ ನಾವು ಎಕನಾಮಿಕ್ ಟರ್ಮಿನಾಲಜಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದರೆ ಎಲ್ಲ ಅನುಕೂಲತೆಗಳು ಅವತ್ತು ಕಟ್ಟಡ ಇರ್ಬೋದು ಅಥವಾ ಅದು ಪ್ರಶಾಂತವಾದ ಕಲಿಕೆಯ ವಾತಾವರಣ ಇರ್ಬೋದು ಶುದ್ಧ ಗಾಳಿ ಬೆಳಕು ಕುಡಿಯೋ ನೀರು ಸುಸಜ್ಜಿತವಾದಂತಹ ಮತ್ತು ಶುಚಿತ್ವವಾದಂತಹ ಆಹಾರ ಓದಲು ಭವ್ಯವಾದಂತಹ ಗ್ರಂಥಾಲಯ ಅದರ ತುಂಬ ದೇಶದಲ್ಲಿ ನಾನಾ ಭಾಗಗಳಲ್ಲಿ ಇರತಕ್ಕಂತಹ ಉತ್ತಮವಾದಂತಹ ಪುಸ್ತಕಗಳು ಎಷ್ಟು ರೀತಿಯಾದಂತಹ ಅವರು ಸೌಲಭ್ಯಗಳನ್ನು ಇನ್ಫ್ರಾಸ್ಟ್ರಕ್ಚರ್ಸ್ ಇವತ್ತು ನಮಗೆ ಕೊಟ್ಟಾರ ಅಂದ್ರೆ ಅದರ ಹಿಂದೆ ಏನದ ಅಂದ್ರೆ ಅದರ ಹಿಂದೆ ಹಣದ ಇನ್ವೆಸ್ಟ್ಮೆಂಟ್ ಅಂದರೆ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅದರ ಹಿಂದೆ ಅದ ಆ ಹಣದ ಹೊಳೆಯನ್ನೇ ಇವತ್ತು ಪೂಜ್ಯ ಅಪ್ಪಾಜಿಯವರು ಈ ಶಿಕ್ಷಣ ರಂಗದಲ್ಲಿ ತೊಡಗಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪನವರನ್ನು ಹಿಡಿದು ಇಂದಿನವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣದ ಹೂಡಿಕೆ ಆಗಿದೆ ಇಂದಿನ ಮತ್ತು ಮುಂದಿನ ಪೀಳಿಗೆಗೆ ಇವೆಲ್ಲ ಸುಸಜ್ಜಿತವಾಗಿ ಆಧುನಿಕತೆಯ ಲೇಪನದೊಂದಿಗೆ ಮೂಲ ಸೌಕರ್ಯವನ್ನು ಕೂಡ ಅವರು ಮಾಡಿಟ್ಟಿದ್ದಾರೆ ಒದಗಿಸಿದ್ದಾರೆ ಅದಕ್ಕೆ ಇವತ್ತು ಈ ಶಿಕ್ಷಣ ಸಂಸ್ಥೆಗಳು ಕೇವಲ ಕಲಬುರಗಿಗಷ್ಟೇ ಸೀಮಿತ ಆಗಿಲ್ಲ ಅವು ಕಲಬುರಗಿದಿಂದ ಬೀದರ್ ಬಸವ ಕಲ್ಯಾಣ ಮತ್ತು ಯಾದಗಿರಿಯ ಸುರ್ಪುರ ಹೀಗೆ ತನ್ನ ಅನೇಕ ದಿಕ್ಕುಗಳಲ್ಲಿ ಹೆಚ್ಚಿಸುತ್ತಾ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಜನ ವಿದ್ಯಾರ್ಥಿಗಳು ಮಕ್ಕಳು ಓದಿ ವಿಶ್ವದಾದ್ಯಂತಹ ತನ್ನ ಏನಂತೀವಿ
ದಿಶೆಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಅಪ್ಪಾಜಿಯವರು ಹೆಚ್ಚು ಹೆಚ್ಚು ಚಿಂತನೆಯಲ್ಲಿ ತೊಡಗಿದ್ದಾರೆ. ಅದಕ್ಕಾಗಿ ಇವತ್ತು ಆಧುನಿಕತೆಗೆ ಬದ್ಧವಾಗಿ ಜನತೆಗೆ ಏನು ಬೇಕು ನೋಡಿ, ಅವರ ವಿಚಾರ ಏನಿದೆ ಅಂತಂದರೆ ದುಡ್ಡು ಗಳಿಸಬೇಕು ಅನ್ನೋದಲ್ಲ, ಇಂದಿನ ಜನತೆಗೆ ಏನು ಬೇಕಾಗಿದೆ ಮತ್ತು ಆ ಕಾಲಮಾನಕ್ಕೆ ತಕ್ಕಂತೆ ಅಂದರೆ ಈ ಒಂದು ಎಲೆಕ್ಟ್ರಿಕಲ್ ಅಥವಾ ಇ ಕಾಮರ್ಸ್ ಅಂತ ಏನು ನಾವು ಹೇಳ್ತೀವಿ, ಎಲೆಕ್ಟ್ರಿಕಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಇ ಮಾರ್ಕೆಟಿಂಗ್, ಇ ಗವರ್ನೆನ್ಸ್, ಈ ಆಡಳಿತ. ಇವತ್ತು ವಿಡಿಯೋ ಕಾನ್ಫರೆನ್ಸ್ದಲ್ಲಿ ಇವತ್ತಿನ ಈ ಕೋವಿಡ್ನಲ್ಲಿ ನಾವು ಎಲ್ಲಿದ್ದೀವಿ ಅಂತಂದರೆ ಆನ್ಲೈನ್ ಎಜುಕೇಷನ್ನಲ್ಲಿದ್ದೀವಿ. ಆನ್ಲೈನ್ ಎಜುಕೇಷನ್ ಈ ಭಾಗದಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಮಾಡಿಲ್ಲ, ನಮ್ಮ ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಮತ್ತು ಎಲ್ಲ ಅಂಗಸಂಸ್ಥೆಗಳಲ್ಲಿ ಪ್ರಪ್ರಥಮವಾಗಿ ಆನ್ಲೈನ್ ಎಜುಕೇಷನ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆಲ್ಲ ಮೂಲ ಕಾರಣ ಎಲ್ಲ ವ್ಯವಸ್ಥೆಗಳು ಬೇಕು, ಆ ವ್ಯವಸ್ಥೆಗಳನ್ನು ಕೊಡಬೇಕಾಯಿತು ಅಂತಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಬೇಕು. ಅಂಥ ಒಂದು ಯಾವುದಕ್ಕೂ ಅವರು ಸದಾ ಸಿದ್ಧ, ಅಂಥ ಒಂದು ಜನಾಂಗದ ಬೆಳವಣಿಗೆಗೆ ಅಂದರೆ ಮಾನವ ಕುಲದ ಬೆಳವಣಿಗೆಗೆ ತನ್ನ ಇಡೀ ವಿಚಾರಧಾರೆಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಮುಂದಿನ ಕಾಲಮಾನವನ್ನು ಕೂಡ ಅವರು ತಲೆಯಲ್ಲಿಟ್ಟುಕೊಂಡು ಇವತ್ತು ಅದರ ಹೂಡಿಕೆ ಮಾಡ್ರಿ ಅಂತ ಅವರು ಎಲ್ಲರಿಗೂ ನಮಗೆ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ಅವರು ಸದಾ ಕಾಲ ಒಬ್ಬ ಆರ್ಥಿಕ ಚಿಂತಕರಾಗಿ ನಮ್ಮೆದುರಿಗೆ ಕಾಣ್ತಾರೆ. ಕೇವಲ ತನಗಷ್ಟೇ ಅವರು ವಿಚಾರ ಮಾಡಂಗಿಲ್ಲ, ಶಿಕ್ಷಣದಷ್ಟೇ ವಿಚಾರ ಮಾಡಂಗಿಲ್ಲ, ಈವನ್ ಸಮಾಜದಲ್ಲಿ ಕೂಡ ಜನರಿಗೆ ಆರ್ಥಿಕತೆ ಬಗ್ಗೆ ಬಹಳಷ್ಟು ರೀತಿಯಲ್ಲಿ ಹೇಳಿದ್ದಾರೆ. ಯಾಕಂದರೆ ನಾನಿವತ್ತು ಎಲ್ಲವೂ ಇಲ್ಲಿ ಹೇಳಲಿಕ್ಕಾಗ್ತಾ ಇಲ್ಲ, ಕೆಲವೇ ಕೆಲವು ತಗೊಂಡಿದ್ದೇನೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವು ಹೇಳ್ತೀವಿ, ಕೈ ಕೆಸರಾದರೆ ಬಾಯಿ ಮೊಸರು ಇದು ಗಾದೆ ಅದ. ಆದ್ರೆ ನಮ್ಮ ಪೂರ್ವಜರು ಹೇಳಾರಂತ ಹೇಳ್ಕೇಸಿ ಅಷ್ಟಕ್ಕೇ ನಿಂತಿಲ್ಲ. ಇವತ್ತು ಅಪ್ಪಾಜಿಯವರು ಕೂಡ ಹೇಳ್ತಾರೆ, ಶ್ರಮ ಮಾಡ್ರಿ, ಶ್ರಮ ಮಾಡಿ ದುಡಿದಾಗ ಮಾತ್ರ ನಮಗೆ ಹಣ ಸಿಗ್ತದೆ. ಹಣ ಅಂದರೆ ಆರ್ಥಿಕತೆ ಸ್ವಾವಲಂಬನೆ ಸಿಗ್ತದೆ. ಅಂದ್ರಾಗ ನಮ್ಗೇನು ಸಿಗ್ತದೆ, ಸುಖ ಮತ್ತು ಶಾಂತಿಯು ಕೂಡ ಸಿಗ್ತದೆ ಅಂತ ಹೇಳ್ತಾರೆ. ಅದರಂಗೆ ಮತ್ತೇನು ಹೇಳ್ತಾರೆ ಅಂದರೆ ಆಳಾಗಿ ದುಡಿದು ಅರಸನಾಗಿ ಉಣ್ಣಬೇಕು. ಅದು ಹಿಂದಿನ ಹಳೆ ನಾಣ್ಣುಡಿನೇ ಅದ. ಆದರೆ ಇವತ್ತು ಮತ್ತೆ ಅಪ್ಪೋರು ಅಂತಾರ, ಆಳಾಗಿ ದುಡಿ, ಕೈ ಕೆಸರಾದ್ರೆ ಬಾಯಿ ಮೊಸರಾಗ್ತದಂದಂಗೆ ಆಳಾಗಿ ದುಡಿರಿ, ಅರಸನಾಗಿ ಉಂಡ್ರಿ. ನೀವು ನಿಮ್ಮ ಜೀವನದಲ್ಲಿ ನೀವೇ ಅರಸರು, ನಿಮ್ಮ ಜೀವನಕ್ಕೆ ನೀವು ಅರಸರಾಗಬೇಕು. ಅರಸ ಅಂದ್ರೆ ಯಾವುದೋ ಮಾಂಡಲಿಕನ್ನಿಲ್ಲ, ನಮ್ಮ ಜೀವನಕ್ಕೆ ನಾವು ಅರಸನಾಗಬೇಕಾದ್ರೆ ಅಲ್ಲಿ ಹಣದ ಕೊರತೆ ಇರಬಾರದು. ಅದಕ್ಕೆ ಆಳಾಗಿ ದುಡಿದು ಅರಸನಾಗಿ ಉಣ್ಣಬೇಕು. ಇಂಥದ್ದು ಏನಂತಂದ್ರೆ ಇದು ಎಲ್ಲಿ ಶ್ರಮ ಇರ್ತದ ಅಲ್ಲಿ ಸಂಪತ್ತಿರ್ತದ, ಎಲ್ಲಿ ಸಂಪತ್ತಿರ್ತದ ಅಲ್ಲಿ ಶಾಂತಿ ಸಿಗ್ತದ, ಅಲ್ಲಿ ಶಾಂತಿ ಜೊತೆಗೆ ಸುಖ ಸಿಗ್ತದ. ಹೀಗಾದಾಗ ಏನಾಗ್ತದೆ ಅಂತಂದ್ರೆ ಅದಕ್ಕೆ ಶ್ರಮಜೀವನ ಸುಖಜೀವನ ಹೋಗಿ ಏನಾಗ್ತದೆ, ಶಿವಜೀವನ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಎಷ್ಟೋ ಸರ್ತಿ ಅಪ್ಪ ಅವರು ಮಾತಾಡ್ತಾ ಕೂತಾಗ ಹೇಳ್ತಾರೆ, ಏನ್ರಿ ದುಡಿಮೆಯೇ ದುಡ್ಡಿನ ತಾಯಿಯೇ, ದುಡ್ಡು ಎಲ್ಲಿಂದ ಬರ್ತದೆ, ಮೂಲ ಹಣ ಗಳಿಸ್ಬೇಕು ಅಂತ ನಾನು ಸ್ಟಾರ್ಟಿಂಗ್ ಅವ್ರು ಹೇಳ್ಯಾರಂತ ಹೇಳ್ದಲ್ಲ, ಹೆಂಗ ದುಡಿಮೆ, ದುಡಿಮೆಯೇ ದುಡ್ಡಿನ ತಾಯಿ ಅಂತ ಯಾವಾಗ್ಲೂ ಪುನಃ ಪುನಃ ಉಚ್ಚಾರ ಮಾಡ್ತಾರ. ಒಂದು ದಿವಸ ದುಡಿದು ಹಾಗೆ ಕೂಡೋದಲ್ಲ, ನಿರಂತರವಾಗಿ ಆ ಕಾಯಕ ನಡೆದೇ ಇರಬೇಕು ಅಂತ ಅನ್ನೋ ಸಂದೇಶ ಪೂಜಾ ಅಪ್ಪಾಜಿಯವರು ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಶಿಕ್ಷಣವು ಇಂದಿನ ಆಧುನಿಕ ದಿನಗಳಲ್ಲಿ ಹೊಸ ಹೊಸ ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನಗಳೊಂದಿಗೆ ಬೆಳೆಯುತ್ತಿದೆ. ಮಾಹಿತಿ ತಂತ್ರಜ್ಞಾನವು ಅತ್ಯಂತ ವೇಗಗತಿಯಲ್ಲಿ ಬೆಳೆಯುತ್ತಿರುವುದು ಎಂದು ಕಾಣುತ್ತಿದ್ದೇವೆ. ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ವಿಚಾರ ಮಾಡುವುದು, ಬರೆಯುವುದು, ಓದುವುದು, ಕಲಿಸುವುದು ಆದಾಗ ವಿದ್ಯಾರ್ಥಿಗಳ ಶಕ್ತಿ ಸಾಮರ್ಥ್ಯವು ಕೂಡ ಹೆಚ್ಚಾಗ್ತದೆ. ಪೂಜಾಪ್ಪನವರು ಇಂತಹ ಮೌಲ್ಯಗಳನ್ನು ಅಂದರೆ ಶಿಕ್ಷಣದಾಗ ಮೌಲ್ಯಗಳನ್ನು ಕುರಿತು ಬಹಳ ಚೆನ್ನಾಗಿ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಅವಿರತವಾಗಿ ಕೊಡ್ತಾ ಇರ್ತಾರೆ. ಯಾವಾಗ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ವಿಚಾರ ಮಾಡುವುದನ್ನು ಕಲಿಯೋದು ಅದು ಅವರಿಗೆ ಸ್ವಾವಲಂಬಿತನ ಕೂಡ ಕಲಿಸ್ತದೆ. ಭಾರತದಂತಹ ಬೃಹತ್ ದೇಶದಲ್ಲಿ ಜಗತ್ತಿನ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿದ್ದು ಅದರ ಸದುಪಯೋಗವನ್ನು ನಾವು ಪಡ್ಕೋಬೇಕು. ಇವತ್ತು ನಾವು
ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಯುಟಿಲೈಸೇಷನ್. ಇವತ್ತು ಬಳಕೆ ಆಗಬೇಕು, ಅದರ ಸದುಪಯೋಗ ನಾವು ಪಡ್ಕೋಬೇಕು. ಇಂದು ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನಗೆ ಬೇಕಾದ ಹಣ ತನ್ನ ಗಳಿಕೆಯಿಂದ ನಡೆಸಿಕೊಂಡ್ರೆ ಅದು ದೇಶದ ಆರ್ಥಿಕತೆ ಬೆಳೆಯಲು ಬಹಳ ದೊಡ್ಡ ಕೊಡುಗೆಯಾಗಿದೆ. ಆ ನಿಟ್ಟಿನಲ್ಲಿ ಪೂಜಾ ಅಪ್ಪನವರು ಅವಿರತವಾಗಿ ಇವತ್ತು ಶ್ರಮಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಕಲಿತು ಮುಂದೆ ನೌಕರಿಯನ್ನು ಕೊಡುವವರಾಗಬೇಕೇ ಹೊರತು ನೌಕರಿಯನ್ನು ಕೇಳಲು ಕೈ ಚಾಚಬಾರದು. ಅಂದರೆ ವಿದ್ಯಾರ್ಥಿಗಳು ಇವತ್ತು ನಾವು ಹೀಗೆ ಇರಬೇಕು, ನಾವು ಯಾವತ್ತೂ ನೌಕರಿಯನ್ನು ಕೊಡುವಂಥವರಾಗಬೇಕು, ನೌಕರಿ ಬೇಡಿಕೊಂಡು ಕೈ ಚಾಚವರಾಗಬಾರ್ದು. ನೌಕರಿ ಕೊಡೋರಾದ್ರಿ ಅಂದರೆ ನೀವು ಉದ್ಯಮಶೀಲರಾಗ್ತೀರಿ, ನೀವು ಎಂಟರ್ಪ್ರಿನರ್ಸ್ ಆಗ್ತೀರಿ, ನೀವು ದೇಶದ ಆರ್ಥಿಕತೆಗೆ ಜೋಡಣೆ ಮಾಡಲಿಕ್ಕೆ ಸಹಾಯಕರಾಗ್ತೀರಿ ಅಂತಕ್ಕಂಥ ವಿಚಾರಗಳು, ಹೊಸ ಹೊಸ ವಿಚಾರಗಳು ಇವತ್ತು ವಿದ್ಯಾರ್ಥಿಗಳಿಗೆ ಅವರು ನೀಡ್ತಾ ಇದ್ದಾರೆ. ಹೀಗೆ ಅವರು ಏನಂತಂದರೆ ಅಲ್ಲಿ ಕ್ರಿಯೇಟಿವಿಟಿ ಬೇಕು. ಈಗಾಗಲಿಕ್ಕೆ ಸುಮ್ಮನೆ ಹೇಳಿದರೆ ಆಗಂಗಿಲ್ಲ, ಸ್ವತಂತ್ರವಾಗಿ ವಿಚಾರ ಮಾಡಿದಾಗ ವಿದ್ಯಾರ್ಥಿಗಳ ಹತ್ರ ಏನು ಸಿಗ್ತದೆ ಅಂದರೆ ವೈಚಾರಿಕತೆ ಬೆಳೀತದೆ, ಹೊಸ ಹೊಸದ ವಿಚಾರಗಳು ಹೊರಗೆ ಬರ್ತವೆ. ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಕ್ರಿಯೇಟಿವಿಟಿ ಬೆಳೀತದೆ ಅಂತಕ್ಕಂಥ ವಿಚಾರ ಇವತ್ತು ಪೂಜಾ ಅಪ್ಪ ಅವರು ಹೇಳಿದ್ದಾರೆ. ಪೂಜಾ ಅಪ್ಪಾಜಿಯವರ ಆರ್ಥಿಕ ದೃಷ್ಟಿಕೋನಗಳನ್ನು ಅವಲೋಕಿಸಿದಾಗ ಅವರೊಬ್ಬ ಅಪ್ಪಟ ಆರ್ಥಿಕ ತಜ್ಞರಾಗಿದ್ದಾರೆ. ಏಕೆಂದರೆ ಆರ್ಥಿಕತೆ ಕುರಿತು ವಿವಿಧ ರೀತಿಯಲ್ಲಿ ಅವರು ಸಮಾಜಕ್ಕೆ ಅನೇಕ ಸಂದೇಶಗಳನ್ನು ಮೇಲಿಂದ ಮೇಲೆ ನೀಡುತ್ತಾ ಇರುತ್ತಾರೆ. ಆರ್ಥಿಕ ಸಮಾನತೆ ಅಂದರೆ ಏನು, ಇಷ್ಟೊತ್ತನೂ ನಾವು ಆರ್ಥಿಕತೆ ಕುರಿತು ಹೇಳಿದ್ವಿ, ಮತ್ತು ಅದರಾಗ ಈಕ್ವಾಲಿಟಿ ಅಂದರೆ ಸಮಾನತೆ. ಅವರೇ ಹೇಳುವ ಹಾಗೆ ಸಂಪತ್ತು ಆಸ್ತಿ ಉಳ್ಳವರಿಂದ ತೆಗೆದುಕೊಂಡು ಇಲ್ಲದವರಿಗೆ ಕೊಡುವುದು ಎಂಬುದು ಸಾಮಾನ್ಯವಾದ ಉತ್ತರ. ಇದನ್ನೇ ನಾವು ಡಿಸ್ಟ್ರಿಬ್ಯೂಷನ್ ಥಿಯರಿ ಎಂದು ಹೇಳಬಹುದು. ಉದಾಹರಣೆಗೆ ಒಬ್ಬನಲ್ಲಿ ಒಂದು ರೊಟ್ಟಿ ಅಥವಾ ಒಂದು ರೂಪಾಯಿ ಇದೆ, ಅವನ ಸುತ್ತಲೂ ಇರುವ ಮೂರು ಜನರ ಹತ್ತಿರ ಏನೂ ಇರುವುದಿಲ್ಲ. ಆ ಒಂದು ರೊಟ್ಟಿಯನ್ನು ನಾಲ್ಕು ಜನರಲ್ಲಿ ಸಮಾನವಾಗಿ ಹಂಚಿದಾಗ ಎಲ್ಲರಿಗೂ ಒಂದು ನಾಲ್ಕರಷ್ಟು ರೊಟ್ಟಿ ಸಿಗುವುದು. ಇದ್ದುದರಲ್ಲಿಯೇ ಸಂಪತ್ತು ಹರಿದು ಹಂಚಿರುವುದರಿಂದ ಸಂಪತ್ತಿನ ಬೆಳವಣಿಗೆಯಲ್ಲಿ ಕುಂಠಿತವಾಯಿತು. ಈ ರೀತಿಯಾಗುವುದಕ್ಕಿಂತಲೂ ಸಮಾನತೆ ಅಂದರೆ ಹಿಂಗೆ ಬೇಡಂತ, ಈ ರೀತಿಯಾಗುವುದಕ್ಕಿಂತ ಸಕಲರೂ ಕಾಯಕ ಸಂಸ್ಕೃತಿಯಲ್ಲಿ ನಿಷ್ಠೆಯುಳ್ಳವರಾಗಬೇಕು. ಕಾಯಕ ಮಾಡುವುದರಿಂದ ಸಂಪತ್ತು ಬೆಳೆಸಬಹುದು. ಶ್ರಮ ವಹಿಸಿ ದುಡಿದವರ ಸಂಪತ್ತು ತೆಗೆದುಕೊಂಡು ದುಡಿಯದೇ ಇರುವವರಿಗೆ ಹಂಚಿದಾಗ ಅಲ್ಲಿ ಸಮಾನತೆ ಬರುವುದಿಲ್ಲ, ಬದಲಾಗಿ ಬಡತನವನ್ನೇ ಹಂಚಿಕೊಂಡಂತೆ ಆಗುತ್ತದೆ. ಆರ್ಥಿಕ ಸಮಾನತೆ ಅನ್ನೋದು ಬಹಳ ಚೆನ್ನಾಗಿ ಹೇಳಿದ್ದಾರೆ ಅಪ್ಪಾಜಿಯವರು. ಆದಿ ಕಾಲದಿಂದಲೂ ನಮ್ಮ ಪೂರ್ವಜರು ಅದಕ್ಕೆ ಹೇಳಿರೋದು ಕುಳಿತು ಉಂಡರೆ ಕುಡಿಕೆ ಹೊನ್ನು ಕೂಡ ಸಾಲದು. ಕುಂತು ಉಂಡ್ರೆ ಕುಡಿಕೆ ಹೊನ್ನು ಸಾಲಂಗಿಲ್ಲ ಅಂತ ಹೇಳ್ತೀವಿ ನಾವು. ಅದರಂಗ ದುಡಿಯದೇ ಜೀವನ ನಡೆಸಿದರೆ ಎಷ್ಟು ಸಂಪತ್ತಿದ್ರೂ ಕೂಡ ಅದು ಕರಗಿ ಹೋಗ್ತದೆ. ಅದಕ್ಕೆ ಸಂಪತ್ತು ಬೆಳೆಸಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ನಾವು ಶ್ರಮಜೀವಿಗಳಾಗಬೇಕು. ಅಂದಾಗ ಮಾತ್ರ ಆರ್ಥಿಕ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಶಕ್ತಾನುಸಾರ ದುಡಿದಾಗ ಮಾತ್ರ ದೇಶದ ಆರ್ಥಿಕತೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಪೂಜಾ ಅಪ್ಪಾಜಿಯವರು ತಮ್ಮ ಅಂತರ್ದೃಷ್ಟಿಯಲ್ಲಿ ತಿಳಿಸಿರುವ ಒಂದು ವಿಚಾರವು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಾಹ್ಯ ನೋಟಕ್ಕೆ ರಾಷ್ಟ್ರವನ್ನು ಆಳುವವರು ರಾಜಕಾರಣಿಗಳು ಎಂಬಂತೆ ಕಂಡರೂ ನಿಜವಾದ ಅರ್ಥದಲ್ಲಿ ರಾಷ್ಟ್ರವನ್ನು ಆಳುವವರು ಆ ನೆಲದ ತತ್ವಜ್ಞಾನಿಗಳು, ಮಹಂತರು, ಸಂತರು, ಸತ್ಪುರುಷರು, ಶರಣರು, ದೃಷ್ಟಾರರು, ವಿಜ್ಞಾನಿಗಳು, ಸಮಾಜಶಾಸ್ತ್ರಜ್ಞರು, ರಾಜನೀತಿ ಶಾಸ್ತ್ರಜ್ಞರು, ಶಿಕ್ಷಣ ತಜ್ಞರು ಮುಂತಾದವರಾಗಿದ್ದಾರೆ. ಆದುದರಿಂದ ಅವರು ರಾಷ್ಟ್ರದ ಜನತೆಯ ಧರ್ಮ, ತತ್ವಜ್ಞಾನ, ವಿಜ್ಞಾನ, ಸಂಸ್ಕೃತಿ ಬಿಟ್ಟು ಜೀವನದ ಮೌಲ್ಯಗಳ ಸಮಷ್ಟಿ ಪ್ರಜ್ಞೆಗೆ ಪ್ರತಿಮೆಗಳಾಗಿರುತ್ತಾರೆ. ಈ ಮೌಲ್ಯಗಳು ಮತ್ತು ತತ್ವಗಳು ಆ ದೇಶದ ಆಡಳಿತಗಾರರಿಗೆ ದೇಶಕ್ಕೆ ಬೇಕಾದ ವಿಧಿವಿಧಾನಗಳನ್ನು
ಕಾರ್ಯಗತಗೊಳಿಸುವವರಿಗೆ ಭವಿಷ್ಯತ್ತಿನಲ್ಲಿ ದಿಕ್ಸೂಚಿಯಾಗಿಯೂ ಪ್ರಕಾಶಮಾನವಾದ ಜ್ಯೋತಿಗಳಾಗಿಯೂ ನಿಲ್ಲಬೇಕಾದ ಅವಶ್ಯಕತೆ ಇದೆ. ಎಂತಹ ಆರ್ಥಿಕ ದೃಷ್ಟಿಕೋನ ಒಂದು ಡೆಫಿನೇಷನ್ ಅಂತ ಏನು ಹೇಳ್ತೀವಿ, ಆ ತತ್ವವನ್ನೇ ಇವತ್ತು ನಮಗೆ ನೀಡಿದ್ದಾರೆ ಅಪ್ಪಾಜಿಯವರು. ಈ ರೀತಿಯಾಗಿ ಪೂಜ್ಯ ಡಾಕ್ಟರ್ ಅಪ್ಪಾಜಿಯವರು ಆಧ್ಯಾತ್ಮಿಕದ ಜೊತೆ ಜೊತೆಗೆ ಸಮಾಜದ ಎಲ್ಲ ರಂಗಗಳ ಕುರಿತು ತಮ್ಮ ದೂರದೃಷ್ಟಿಯನ್ನು ಆರ್ಥಿಕ ಸಾಮಾಜಿಕ ರಾಜಕೀಯ ಎಲ್ಲ ರೀತಿಯಿಂದಲೂ ಹೊಂದಿದ್ದಾರೆ. ವಿಶೇಷವಾಗಿ ಆರ್ಥಿಕತೆಯನ್ನು ಕುರಿತು ನೋಡಿದಾಗ ಅವರೊಬ್ಬ ಪ್ರೋಗ್ರೆಸಿವ್ ಥಿಂಕರ್ ಆಫ್ ಎಕನಾಮಿಕ್ಸ್ ಅಂತಲೇ ನಾನು ಹೇಳಬಯಸುತ್ತೇನೆ. ಕೇವಲ ವಿಚಾರ ಅಷ್ಟೇ ಅಲ್ಲದೆ ಅವುಗಳನ್ನು ರೂಢಿಯಲ್ಲಿ ತಂದಿರುವುದಕ್ಕಾಗಿಯೇ ಇಂದು ಈ ಭಾಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯು ತನ್ನ ಅಂಗ ಸಂಸ್ಥೆಗಳು ಬೆಳೆಯುತ್ತಿವೆ ಮತ್ತು ಅದರಂತೆ ವಿದ್ಯಾರ್ಥಿಗಳು ಕೂಡ ವಿಶ್ವದ ದಶ ದಿಕ್ಕುಗಳಲ್ಲಿ ಕೂಡ ಇವತ್ತು ಪಸರಿಸುತ್ತಿದ್ದಾರೆ. ಅದೆಲ್ಲ ಪರಿಣಾಮವಾಗಿ ಇಂದು ಸುಮಾರು 85 ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಅತ್ಯಂತ ಶ್ಲಾಘನೀಯವಾದಂತಹ ಈ ಕಾರ್ಯ ಯಾಕೆ ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ ಅಂದ್ರೆ ಪೂಜ್ಯ ಡಾಕ್ಟರ್ ಅಪ್ಪಾಜಿಯವರ ಆರ್ಥಿಕ ದೃಷ್ಟಿಯ ದೂರದೃಷ್ಟಿಯೇ ಮೂಲ ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಸಂಸ್ಥೆಗಳಲ್ಲಿ ಅಂದಾಜು ಇಂದು 40,000 ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅತ್ಯಂತ ಮಹತ್ವದ ಸಾಧನೆಯ ಹೂಡಿಕೆ ಅಂತಂದರೆ ಎಲ್ಲ ಶಿಕ್ಷಣ ಸಂಸ್ಥೆ ಮಹಾವಿದ್ಯಾಲಯಗಳಿಗೆ ಕಿರೀಟವಿಟ್ಟಂತೆ 2017 ಶೈಕ್ಷಣಿಕ ಸಾಲಿನಲ್ಲಿ ಖಾಸಗಿಯಾದ ಈ ಭಾಗದ ಪ್ರಪ್ರಥಮವಾದ ಶರಣಬಸವ ವಿಶ್ವವಿದ್ಯಾಲಯವು ಪ್ರಾರಂಭವಾಗುವುದು ಪೂಜ್ಯ ಅಪ್ಪನವರಿಗೆ ಬಹಳ ಪರಮಾನಂದವನ್ನು ನೀಡಿದೆ. ಅವರ ಕನಸಿನ ಕೂಸಾಗಿದ್ದ ಶರಣಬಸವೇಶ್ವರ ವಸತಿ ಶಾಲೆ ಕಾಲೇಜು ಇಂದು ಒಂದು ಮಾದರಿಯಾಗಿ ವಿಶ್ವದ ಭೂಪಟದಲ್ಲಿ ನಿಂತಿದೆ ಅಂತ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಹಾಗೆಯೇ ಈ ಶರಣಬಸವ ವಿಶ್ವವಿದ್ಯಾಲಯವು ಕೂಡ ಮುಂದೊಂದು ದಿನ ಅಪ್ಪಾಜಿಯವರ ಕನಸು ಜಗತ್ತಿನ ಶ್ರೇಷ್ಠ ವಿದ್ಯಾಲಯಗಳ ಪಟ್ಟಿಯಲ್ಲಿ ನಿಲ್ಲುವ ಹಾಗೆ ಮಾಡುವ ಒಂದು ಕನಸು ಹೊಂದಿದ್ದಾರೆ. ನಿಜವಾಗಿಯೂ ಅಪ್ಪ ಅವರು ಅದನ್ನು ಸದ್ಯದಲ್ಲಿಯೇ ನನಸಾಗಿ ಮಾಡುತ್ತಾರೆ. ಹೀಗೆ ಮಾಡಬೇಕಾದರೆ ಅದಕ್ಕೇನು ಬೇಕು ಅಂತಂದರೆ ಅಪಾರವಾದ ಹಣದ ಹೂಡಿಕೆ ಬೇಕಾಗ್ತದೆ, ಹಣದ ಹೊಳೆನೇ ಹರಿಸಬೇಕಾಗ್ತದೆ, ಆಧುನಿಕತೆಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಬೇಕಾಗ್ತವೆ. ಅದು ಕೂಡ ಪೂಜ್ಯರು ಒದಗಿಸ್ತಾ ಇದ್ದಾರೆ. ಬೃಹತ್ ಯೋಜನೆಗಳನ್ನೇ ಹಾಕೊಂಡಿದ್ದಾರೆ. ಕೇವಲ ಸಣ್ಣ ಪುಟ್ಟ 1,000,000, 10,00,000, 1,00,000,000 ಅಲ್ಲ, ಬೃಹತ್ ಯೋಜನೆ 1,000,000,000 ರೂಪಾಯಿ 1,000,000,000 ರೂಪಾಯಿಗೆ ಮಿಗಿಲಾಗಿ ಹಣವನ್ನು ಹೂಡಿಕೆ ಮಾಡಿ ಅದು ಒಂದು ವಿಶ್ವದ ಭೂಪಟದಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋಂಥ ಉದ್ದೇಶ ಪೂಜ್ಯ ಅಪ್ಪ ಅವರು ಹೊಂದಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಅವು ಆ ಒಂದು ನಿಟ್ಟಿನಲ್ಲಿ ಪರಿಣಿತರನ್ನ ಕರೆಸಿ ಹೇಗೆ ಮಾಡಬೇಕು ಅನ್ನೋ ವಿಚಾರ ಚಿಂತನೆಯಲ್ಲಿಯೇ ಅವರು ಸದಾ ತೊಡಗಿರ್ತಾರೆ. ಹಾಗೆ ಯಾವ ರೀತಿ ಇಂಗ್ಲೆಂಡಿನಲ್ಲಿ ಚರ್ಚಿಲನ್ನು ಆಗ ತನ್ನ ದೇಶಕ್ಕೆ ಏನೇನು ಬೇಕಾಗಿತ್ತೋ ಅದೆಲ್ಲವನ್ನೂ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಕ್ರೋಢೀಕರಿಸಿಕೊಟ್ಟು ಸ್ವಯಂಪೂರ್ಣ ಇಂಗ್ಲೆಂಡನ್ನು ಕಟ್ಟಿಕೊಟ್ಟನೋ ಅದೇ ರೀತಿ ಡಾಕ್ಟರ್ ಪೂಜ್ಯ ಶರಣಬಸವಪ್ಪ ಅಪ್ಪನವರು ದೇಶದ ನಾನಾ ಭಾಗಗಳಲ್ಲಿ ಎಲ್ಲೆಲ್ಲಿ ಅತ್ಯುತ್ತಮವಾದದ್ದು ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ಇದೆಯೋ ಅವುಗಳನ್ನು ಗುರುತಿಸಿ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅಳವಡಿಸಿಕೊಂಡು ಇನ್ನೂ ಉತ್ತಮ ಪಡಿಸಿ ಅಗ್ರಗಣ್ಯವಾದಂತಹ ಗುಣಮಟ್ಟವನ್ನು ಹೆಚ್ಚಿಸಲು ಅವಿರತವಾಗಿ ಅವರು ಪ್ರಯತ್ನ ಪಡುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಅಂತಂದರೆ ಇವತ್ತು ಬೆಳೆದು ನಿಂತಿರುವ ಎಲ್ಲ ಶಿಕ್ಷಣ ಸಂಸ್ಥೆಗಳೇ ನಮ್ಮ ನಿಮ್ಮೆಲ್ಲರಿಗೆ ಜ್ವಲಂತ ಸಾಕ್ಷಿಯಾಗಿವೆ. ಈ ಎಲ್ಲ ವಿಚಾರಗಳು ಕೇವಲ ಪುಸ್ತಕದಲ್ಲಷ್ಟೇ ಅಲ್ಲದೆ ಅಕ್ಷರಶಃ ಕೃತಿಯಲ್ಲಿ ತರಬೇಕಾದರೆ ಏನು ಬೇಕು ಅಂತಂದರೆ ಅಪಾರವಾದ ಹಣ ಸಂಪತ್ತನ್ನು
ಖರ್ಚು ಮಾಡಬೇಕಾಗ್ತದೆ, ಇನ್ವೆಸ್ಟ್ ಮಾಡಬೇಕಾಗ್ತದೆ. ಯಾವುದೇ ಸಂದರ್ಭದಲ್ಲಿ ಖರ್ಚಿನ ಬಾಬತ್ತು ಬಂದಾಗ ಅಪ್ಪನವರು ಹೀಗೆ ಹೇಳ್ತಾರೆ, ಹಣವು ಎಂದಿಗೂ ಕೂಡಿಡಬಾರದು, ಬದಲಾಗಿ ಅದು ಬಳಕೆಯಾಗಬೇಕು, ಅಂದಾಗ ಮಾತ್ರ ಅದರ ಬೆಳವಣಿಗೆ ಆಗುತ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಕೆರೆಯ ನೀರು ಕೆರೆಗೆ ಚೆಲ್ಲಿ ಎನ್ನುವ ಮಾತನ್ನು ಸಂಪೂರ್ಣವಾಗಿ ತಮ್ಮ ನಿಜ ಜೀವನದಲ್ಲಿ ಅವರು ಪ್ರಾಕ್ಟೀಸ್ನಾಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಜನರಿಂದ ಬಂದಿರುವುದು, ಜನರಿಗಾಗಿ ಉಪಯೋಗವಾಗಬೇಕು. ಅಲ್ಲಿ ಪ್ರಜಾಪ್ರಭುತ್ವದ ಸಂಪೂರ್ಣ ಏನು ತತ್ವಗಳವಲ್ಲ ಅವನ್ನು ಕೂಡ ಅವರು ಹೇಳ್ತಾರೆ. ಜನರಿಂದ ಬಂದಿರುವುದು, ಜನರಿಗಾಗಿ ಉಪಯೋಗಿಸಿದಾಗ ಅದು ಶಿವನಿಗರ್ಪಿತ ಆಗ್ತದೆ. ಇದರಲ್ಲಿ ನನ್ನದೇನೂ ಪಾತ್ರ ಇಲ್ಲ. ಎಂಥ ದೊಡ್ಡತನ, ಎಂಥ ದೂರದೃಷ್ಟಿ, ಎಂಥ ನಿಷ್ಕಲ್ಮಶ ಮನಸ್ಸಿನಿಂದ ಅವರು ಇದನ್ನು ಹೇಳ್ತಾರೆ. ಅಂತರಾಳದಿಂದ, ಅವರ ಅಂತರಾತ್ಮದಿಂದ ಹೇಳಂತಹ ಈ ಮಾತುಗಳು, ಇದು ಶಿವನಿಗರ್ಪಿತ ಆಗ್ತದೆ. ಇದರಲ್ಲಿ ನನ್ನದೇನೂ ಪಾತ್ರ ಇಲ್ಲ, ಎಲ್ಲವೂ ಆ ಮಹಾತ್ಮರಾದ ಶರಣಬಸವೇಶ್ವರರು ಮಾಡಿಸುತ್ತಿರುವುದು. ನಾನು ಇಲ್ಲಿ ಕೇವಲ ನೆಪ ಮಾತ್ರ ಎನ್ನುವ ನಿರಹಂಕಾರದ ಮಾತುಗಳು ನಮಗೆ ಸದಾ ಕೇಳಿಸುತ್ತವೆ. ಅವರು ನಾವು ಯಾವಾಗಲೂ ಅವರ ಹತ್ರ ಕೂತಾಗ ಅಪ್ಪ ಅವರೇ ಭಾಳ ಮಾಡಿದ್ರಿ ಅಂತ ಹೇಳಿದಾಗ ಅವರು ಈ ರೀತಿ ಸರಳವಾಗಿ ಹೇಳ್ತಾರೆ. ಅಲ್ಲಿ ಯಾವುದೇ ಒಂದು ಎಷ್ಟು ಸರಳವಾಗಿ ಹೇಳ್ತಾರೆ ಅಂದರೆ, ಹೇ ಹುಚ್ಚ ನಾನೇನು ಮಾಡ್ತೀನಿ, ಇದು ಎಲ್ಲ ಆ ಶರಣಬಸವೇಶ್ವರರು ಮಾಡ್ತಾ ಇದ್ದಾರೆ, ನಾನಿಲ್ಲಿ ಕೇವಲ ಒಂದು ನೆಪ ಮಾತ್ರ, ಅದು ನನ್ನ ಕೈ ಮೇಲೆ ನನ್ನಿಂದ ಆಗ್ತಾ ಇದೆ ಅಂತಷ್ಟೇ ಹೇಳಬಹುದು, ನಾನು ಮಾಡ್ತಾ ಇಲ್ಲ. ಅಲ್ಲಿ ನಾನಿಲ್ಲ, ಅಲ್ಲಿ ಏನದ, ಅಲ್ಲಿ ನಿರಹಂಕಾರ ಭಾವ ಇದೆ, ಅದೆಲ್ಲವೂ ಶಿವನಿಗರ್ಪಿತವಾಗುತ್ತೆ ಅಂತಕ್ಕಂಥ ಉದಾರ ಮನೋಭಾವ ಪೂಜ್ಯರು ತಾಳಿದ್ದಾರೆ. ಶಿಕ್ಷಣಕ್ಕೆ ಬೇಕಾಗುವ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಾಗಲಿ, ಶಾಲಾ ಕಾಲೇಜುಗಳ ಒಂದು ಬೇಕುಗಳು ಆಗಲಿ, ಪ್ರಸಾದ ನಿಲಯಗಳಾಗಲಿ, ವಸತಿ ನಿಲಯಗಳಾಗಲಿ, ಸಮುದಾಯ ಭವನಗಳಾಗಲಿ, ಹೊಸ ಹೊಸ ಪುಸ್ತಕಗಳಾಗಲಿ, ಹೊಸ ಹೊಸ ಜರ್ನಲ್ಗಳಾಗಲಿ, ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಪತ್ರಿಕೆಗಳಾಗಲಿ, ಆ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಅಪ್ಪಾಜಿಯವರು ನೀವು ಎಷ್ಟು ಬೇಕು ಹೇಳಿ, ಈ ಜಾಗದ ಈ ಭಾಗದ ಒಂದು ಜನರಿಗೆ ಹಿಂದುಳಿದವರು ಅಂತ ಅನಿಸ್ಕೋಬಾರ್ದು, ಅವೆಲ್ಲವುಗಳನ್ನು ಅವರಿಗೆ ಒದಗಿಸಿಕೊಡ್ಬೇಕು. ಹೀಗಾಗಿ ಅವರ ಈ ರೀತಿಯ ಸತತ ಪ್ರಯತ್ನದಿಂದ ಇವತ್ತು ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಭಾಗ ಅಂತಕ್ಕಂತಹ ಹಣೆಪಟ್ಟಿಯನ್ನು ಹೋಗಲಾಡಿಸಿ ಇವತ್ತು ನಾವು ಕೂಡ ಸಬಲರು, ನಾವು ಕೂಡ ಮುಂದುಳಿದವರ ಪಾಲಿನ ಒಂದು ಸಾಲಿನಲ್ಲಿ ನಾವು ಬರ್ತಾ ಇದ್ದೇವೆ ಅಂತನ್ನೋದಕ್ಕೆ ಬಹಳ ಕಾರಣೀಭೂತರಾಗಿ ಅವರು ನಿಲ್ತಾ ಇದ್ದಾರೆ. ಎಲ್ಲವುಗಳ ಹಿಂದಿರುವುದು, ಇಷ್ಟೆಲ್ಲ ಮಾಡಲಿಕ್ಕೆ ಸಾಧನೆ ಹೇಳ್ತೀವಿ, ನಾವು ಭಾಳ ಮುಂದೆ ಬಂದಿವ್ರಿ, ಭಾಳ ಚಂದದರಿ, ಅಪೂರ್ವಲ್ಲಿ ಎಲ್ಲ ಸಿಗ್ತದ್ರಿ, ಅದರ ಹಿಂದೆ ಏನದರಿ ಅಂತಂದರೆ ಅದರ ಹಿಂದೆ ಹಣದ ಹೂಡಿಕೆ ಇದೆ. ಅದು ನಿರ್ದಾಕ್ಷಿಣ್ಯವಾಗಿ ನಾನು ಹೇಳ್ತೀನಿ ಇವತ್ತು. ಈ ರೀತಿಯಾಗಿ ಮುಂದಿನ ತಲೆತಲಾಂತರದ ಜನಾಂಗಕ್ಕೆ ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸಿರುವ ಶಿಲ್ಪಿಯಾಗಿದ್ದಾರೆ ಅಪ್ಪ. ತಮ್ಮ ಶಿವಜೀವನವು ನಡೆಸುತ್ತಿದ್ದಾರೆ, ಅದರೊಂದಿಗೆ ಆರ್ಥಿಕ ತಜ್ಞರಾಗಿದ್ದಾರೆ, ಅವಿರತವಾದಂತಹ ಕಾಯಕ ಯೋಗಿಗೆ ಶರಣರು ಹೆಚ್ಚಿನ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಉತ್ತರೋತ್ತರವಾಗಿ ಬೆಳವಣಿಗೆ ಆಗಲಿ ಅಂತ ನಾವೆಲ್ಲ ಸದಾ ಭಗವಂತನಲ್ಲಿ, ಆ ಶರಣಬಸವೇಶ್ವರರಲ್ಲಿ ನಾನು ಪ್ರಾರ್ಥಿಸಿ ಕೈ ಮುಗಿದು, ಅವರೊಬ್ಬ ವ್ಯಕ್ತಿಯಲ್ಲದೆ ಅವರೊಬ್ಬ ಅದಮ್ಯ ಚೇತನ ಶಕ್ತಿಯಾಗಿ ಇಂದು ನಮ್ಮೆಲ್ಲರ ಎದುರಿಗೆ ನಿಂತಿದ್ದಾರೆ ಅವರೇ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು. ಎಲ್ಲ ಶರಣಶರಣೆಯರಿಗೆ ಮತ್ತು ಈ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಪ್ರಾಚಾರ್ಯರಿಗೂ ಶಾಸ್ತ್ರಿ ಸರ್ವರಿಗೂ ಎಲ್ಲರಿಗೂ ನಾನು ಶರಣು ಶರಣಾರ್ಥಿಗಳನ್ನು ಹೇಳುತ್ತೇನೆ.